ಹರೇ ರಾಮ ಈಶ್ವರು ಗುರುರಾತ್ಮಯತೆ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ಮೂರ್ತಯೇ ನಮಃ ಧರ್ಮಕ್ಕೆ ಎಂಟು ರೂಪಗಳು ವ್ಯಾಸ್ತ್ರ ಹೇಳ್ತಾರೆ ಇಜ್ಯಾಧ್ಯಯನ ದಾನಿ ತಪ ಸತ್ಯಂ ದಯ ಕ್ಷಮಾ ಅಲೋಭ ಇತಿ ಮಾರ್ಗೋಯ್ ಧರ್ಮಸ ಅಷ್ಟವಿಧಸ್ಮೃತಃ ಎಂಟು ದಾರಿಯಲ್ಲಿ ಧರ್ಮ ಬರಬಹುದು ನಮ್ಮಲ್ಲಿಗೆ ಯಾವ್ಯಾವುದು ಅಂದರೆ ಒಂದು ಯಜ್ಞ ಅಂದರೆ ಯಜ್ಞ ಎರಡು ಅಧ್ಯಯನ ಮೂರು ದಾನ ಸತ್ಯ ತಪಸ್ಸು ಸತ್ಯ ದಯೆ ಕ್ಷಮೆ ಮತ್ತು ಅಲೋಭ ಲೋಭವಿಲ್ಲದೆ ಇರುವುದು ಅಂತ ಈ ಎಂಟು ರೀತಿಯಲ್ಲಿ ಧರ್ಮ ನಮ್ಮನ್ನು ಬಂದು ಸೇರಬಹುದು ಅದರಲ್ಲಿ ಒಂದು ಯಜ್ಞ ಯಜ್ಞ ಅಂದರೆ ಅದೊಂದು ವಿನಿಮಯ ಎಲ್ಲವೂ ವಿನಿಮಯ ಪ್ರಪಂಚದಲ್ಲಿ ವಿನಿಮಯ ಅಲ್ಲದೆ ಇರೋದು ಯಾವುದೂ ಇಲ್ಲ ಅದರಲ್ಲಿ ಈ ಯಜ್ ಯಜ್ಞ ಅನ್ನೋದು ಹೇಗೆ ಅಂದರೆ ಮೇಲಕ್ಕೂ ಕೆಳಕ್ಕೂ ಒಂದು ವಿನಿಮಯ ಆಗುತ್ತೆ ದೇವತೋದ್ದೇಶಕ ದ್ರವ್ಯತ್ಯಾಗ ದೇವತೆಯನ್ನು ಅಥವಾ ದೇವ ದೇವರನ್ನು ದೇವತ್ವವನ್ನು ಇಟ್ಕೊಂಡು ಮಾಡುವ ದ್ರವ್ಯತ್ಯಾಗ ಅದು ಯಜ್ಞ ಆಮೇಲೆ ಅಧ್ಯಯನ ತಿಳ್ಕೊಳ್ಳುವುದು ಅಲ್ಲಿ ಧರ್ಮ ಇದೆ ಅರ್ಥ ಮಾಡಿಕೊಳ್ಳೋದು ತಿಳ್ಕೊಳ್ಳೋದು ಸೃಷ್ಟಿಯನ್ನು ಸೃಷ್ಟೀಶ್ವರನನ್ನು ನನ್ನನ್ನು ಅರ್ಥ ಮಾಡಿಕೊಳ್ಳೋದು ಅಧ್ಯಯನ ದಾನ ನಡೀತಾ ಇದೆ ಈಗ ಅದ್ರ ಬಗ್ಗೆನೇ ಮಾತಾಡ್ತಿದ್ದೇವೆ ತಪಸ್ಸು ಪಾಪ ಪರಿಹಾರದ ತುಂಬ ಶ್ರೇಷ್ಠವಾದ ಒಂದು ಸಾಧನ ಅದು ತಪಸ್ಸು ತಪ್ಪಿಸುವುದು ಒಳಗಿರುವ ಅಗ್ನಿ ಜಾಗೃತವಾಗಿ ನಮ್ಮೆಲ್ಲ ಮನಸ್ಸು ಇಂದ್ರಿಯ ಧಾತುಗಳಲ್ಲಿ ವ್ಯಾಪಿಸಿ ತನ್ಮೂಲಕವಾಗಿ ದೋಷಗಳನ್ನು ದಹಿಸುವಂಥದ್ದು ಹಾಗೆ ದಯ ಕ್ಷಮ ಅಲೋಭ ಆಸೆ ಇಲ್ಲದೆ ಇರೋದು ಅಂತಲ್ಲ ಲೋಭ ಇಲ್ಲದೆ ಇರೋದು ಅಂತ ಅದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ ಲೋಭ ಇಲ್ಲದೆ ಇರೋದು ಅಂತ ಈ ಧರ್ಮದ ಎಂಟು ದಾರಿಗಳಲ್ಲಿ ಒಂದು ದಾನ ನಿಮ್ಮ ನಿಮಗೆ ಮೊದಲೇ ಹೇಳಿದ್ವಿ ನಾವು ಯಜ್ಞ ಅಂದರೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮಿತಿಗಳಿದೆ ಅದಕ್ಕೆ ಅಧ್ಯಯನ ಅಂದರೆ ಮಿತಿಗಳಿದೆ ಅದಕ್ಕೆ ಮತ್ತೆ ಅಂದರೆ ಅಧ್ಯಯನಕ್ಕೆ ಮಿತಿ ಇಲ್ಲ ಆದರೆ ಯಾವ್ಯಾವದನ್ನು ಯಾರ್ಯಾರು ಮಾಡಬಹುದು ಮಾಡೋಕ್ಕಾಗತ್ತೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಪ್ರಶ್ನೆಗಳಿದೆ ಆದರೆ ಇಂಥದ್ದೆಲ್ಲ ಈ ತಪಸ್ಸು ತಪಸ್ಸಿಗೂ ಕೂಡ ನಿಯಮಗಳಿದೆ ಮಿತಿಗಳಿದೆ ಎಲ್ಲರೂ ಎಲ್ಲ ತಪಸ್ಸನ್ನು ಮಾಡೋಕ್ಕಾಗೋದಿಲ್ಲ ಆದರೆ ಈ ದಾನದಂಥ ದಯೆಯಂಥ ಅಥವಾ ಸತ್ಯದಂಥ ಸಂಗತಿಗಳು ಕೆಲವಿದೆಯಲ್ಲ ಅದಕ್ಕೆ ಅಂಥ ಯಾವ ಮಿತಿಗಳು ಇಲ್ಲ ಅದರಲ್ಲಿ ಒಂದು ಈ ದಾನ ಅಂತ ದಾನವನ್ನು ಉಪನಿಷತ್ತು ಕೊಂಡಾಡುತ್ತೆ ಕೆಲವು ಕೆಲವು ಸೂಕ್ತಿಗಳನ್ನು ತಗೊಳ್ತೇವೆ ಅಷ್ಟೇ ಇವತ್ತು ಅದ್ರ ಬಗ್ಗೆ ಅದನ್ನು ತತ್ತಿ ಎತ್ತಿ ಹೇಳುತ್ತೇವೆ ಅಷ್ಟೇ ದಾನಗಳ ದಾನದ ಬಗ್ಗೆ ಉಪನಿಷತ್ತು ಹೇಳೋ ರೀತಿ ನೋಡಿ ದಾನಂ ಯಜ್ಞಾನ ಬರೂಥಂ ಯಜ್ಞಕ್ಕೆ ರಥ ಇದ್ದ ಹಾಗೆ ದಾನ ಅಂತ ಈಗ ಎಷ್ಟೋ ಬೇರೆ ಹೇಳಿದೆಯಲ್ಲ ಅದೆಲ್ಲ ಸಫಲ ಆಗಬೇಕು ಅಂದರೆ ದಾನ ಬೇಕಂತೆ ಈಗ ಯಜ್ಞ ಪೂರ್ತಿ ಆಗಬೇಕು ಅಂದರೆ ದಕ್ಷಿಣ ಇಲ್ಲದೆ ಯಜ್ಞ ಪೂರ್ತಿ ಆಗೋದಿಲ್ಲ ಅಂತ ಯಜ್ಞನ ಯಜ್ಞವನ್ನ ಪುರುಷ ಅಂತ ಕರೆದ ದಕ್ಷಿಣೆಯೇ ಆ ಪುರುಷನ ಪತ್ನಿ ಅಂತ ಕರೆದಿದೆ ಅಂತ ಅದಿಲ್ಲದೆ ಪೂರ್ಣ ಅಲ್ಲ ಅರ್ಧ ಯಜ್ಞ ಆದರೆ ಇನ್ನು ಅರ್ಧ ದಕ್ಷಿಣೆ ಯಜ್ಞ ಪೂರ್ತಿಯಾಗಿ ಸಾಧ್ಯವೇ ಇಲ್ಲ ಯಜ್ಞದಲ್ಲಿ ಕೊರತೆಗಳು ಬಂದೇ ಬರುತ್ತೆ ಅದು ಪೂರ್ತಿ ಆಗೋದು ದಕ್ಷಿಣ ಆ ಯಜ್ಞವನ್ನು ಯಾರು ನಡೆಸ್ತಾ ಇರ್ತಾನೆ ಅದು ಯಜ್ಞ ಯಾವ ಯಾವುದು ಆಗೋದ್ರೂ ಕೈಯಿಂದ ಹಾಕಿ ಕೊಡಬೇಕು ಅನ್ನೋದನಂತ ಅರ್ಥ ಅಷ್ಟೇ ಅದು ಯಾವ ಅಂಗ ಲೋಪ ಆಯಿತೋ ಇವನು ತುಂಬಿಕೊಡ್ಬೇಕು ಅಂತ ಹಾಗಾಗಿ ಈಗ ಅಧ್ಯಯನ ಅಂತ ಅಧ್ಯಯನ ಅಂತ ತಗೊಂಡ್ರೆ ಯಾರು ನಮಗೆ ಅಧ್ಯಯನವನ್ನು ಮಾಡಿಸ್ತಾ ಮಾಡಿಸ್ತಾರೋ ಅಧ್ಯಾಪಕರು ಯಾರಿರ್ತಾರೆ ಗುರು ಯಾರಿರ್ತಾರೆ ಅವರಿಗೆ ಕೊನೆಗೆ ಗುರುದಕ್ಷಿಣೆ ಕೊಡಬೇಕು ಕೊಡದಿದ್ದರೆ ಪೂರ್ಣ ಅಲ್ಲ ಅದು ಅಧ್ಯಯನ ಅದು ಎಲ್ಲಿ ಹೋದರೂ ಇದೊಂದು ಇದ್ದೇ ಇದೆ ಅಂತ ದಾನ ಒಂದು ಪಕ್ಕದಲ್ಲಿ ಇದ್ದೇ ಇದೆ ಅಂತ ಹಾಗೆ ಯಜ್ಞಾನ ಮರುತ ಮರುಥ ಅಂದರೆ ರಥ ಅಂತ ಯಜ್ಞಗಳು ತಮ್ಮ ಗುರಿಯನ್ನು ತಲುಪಬೇಕು ಅಂದರೆ ದಾನದ ಅರ್ಥವೇರಿಯೇ ತಲುಪ್ತವೆ ಅಂತ ಗುರಿಯನ್ನು ಅಂತ ಲಕ್ಷ್ಯವನ್ನು ಅಂತ ಯಜ್ಞದಿಂದ ಏನು ಸಾಧನೆ ಆಗಬೇಕು ಸಾಧನೆ ಆಗಬೇಕು ಅಂತಂದರೆ ದಾನ ಬೇಕು ದಾನ ಎಲ್ಲೇ ಪೂರ್ತಿ ಆಗೋದಿಲ್ಲ ಅನ್ನೋದಕ್ಕೆ ಉಪನಿಷತ್ತು ಆ ಭಾಷೆ ಹೇಳ್ತಾ ಯಜ್ಞಾನಾಂ ಯಜ್ಞಾನಂಬರೂಥಂ ದಾನಂ ದಕ್ಷಿಣ ಅನ್ನದಾನ ಆಗಬೇಕು ಆ ಸಮಯದಲ್ಲಿ ಋತುಜರಿಗೆ ದಾನ ನಡಿಬೇಕು ಹಾಗೆ ಬಂದವರಿಗೆ ಬೇರೆ ಬೇರೆ ರೀತಿಯಲ್ಲಿ ದಾನಗಳು ನಡಿಬೇಕು ಅಶ್ವಮೇಧದ ವರ್ಣನೆ ಬರುತ್ತಲ್ಲ ರಾಮಾಯಣದಲ್ಲಿ ದಶರಥ ಮಾಡೋ ಅಶ್ವಮೇಧದ ವರ್ಣನೆ ಇದೇ ಬರೋದಲ್ಲಿ ದಾನ ವೈಭವವೇನು ಯಜ್ಞ ನಡೀತಿರ್ಬೇಕಾದ್ರೆ ಕೊಡು 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 ಅಂತ ದೀಯತಾಮ್ 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 ಆ ಶಬ್ದ ಕೇಳಿ ಬರ್ತಾ ಇರಬೇಕು ಎಲ್ಲ ಕಡೆಯಿಂದ ಕೊಡಿ 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 ಅಂತ ವಸ್ತ್ರದಾನ ಅನ್ನದಾನ ಸ್ವರ್ಣದಾನ ಭೂಮಿದಾನ ದ್ರವ್ಯದಾನ ಇದೆಲ್ಲವೂ ಅವ್ಯಾಹತವಾಗಿ ನಡಿಬೇಕು ಅಂತ ಆ ಸಮಯದಲ್ಲಿ ನಾವು ಕರಿಗೆ ಹರಿಬೇಕು ಅಂತ ಒಂದು ಯಜ್ಞ ಮಾಡಬೇಕಾದ್ರೆ ಯಜ್ಞ ಮಾಡುವವನು ಅವನು ಸ್ವಯಂ ಕರಿಗೆ ಹರಿಬೇಕು ಅಂತ ಅಂದರೆ ಅವನಲ್ಲಿ ಏನಿದೆ ಸಂಗ್ರಹಿಸಿಟ್ಟಿದ್ದು ಎಲ್ಲ ಹರಿದು ಹೋಗಬೇಕು ಆ ಸಮಯದಲ್ಲಿ ಅಂತ ಆಗಲೇ ಯಜ್ಞ ಪೂರ್ತಿ ಆಗುವಂಥದ್ದು ಅದಲ್ಲದೆ ಕೇವಲ ಪ್ರಕ್ರಿಯೆ ಮಾಡಿದಷ್ಟಕ್ಕೆ ಯಜ್ಞ ಪೂರ್ತಿ ಆಗೋದಿಲ್ಲ ಅಂತ ಅದು ನಿಮಗೆಲ್ಲ ಗೊತ್ತಿರೋಂಥದ್ದೇ ಅದು ಅಂದರೆ ಅಂಗಡಿಲಿ ಸಿಗುವಂಥದ್ದು ಕೆಲವು ಈಗ ಬಟ್ಟರಿಗೆ ಅಂತಲೇ ಕೆಲವು ಕಾಯಿ ಸಿಗುತ್ತೆ ಬಟ್ಟರಿಗೆ ಅಂತಲೇ ಕೆಲವು ಬಟ್ಟೆ ಸಿಗುತ್ತೆ ಈಗ ಹೇಗೋ ಗೊತ್ತಿಲ್ಲ ಅಂದರೆ ನಾವು ಆಶ್ರಮ ತಗೊಂಡು ಬರೋವರೆಗೂ ಅದರ ನಂತರ ಕೂಡ ಹಾಗೆ ಅದೇ ಥರ ಇತ್ತು ಅಂತ ಆ ಕಾಯಿ ಅಂದರೆ ಅದು ಅದು ಎಂತಕ್ಕೂ ಬರೋದಲ್ಲ ಅದು ಅಂಥದ್ದು ಅದು ಕೊಡಕ್ಕೆ ಮಾತ್ರ ಬರೋದು ಅಂತ ಅಷ್ಟೇ ಅವ್ನು ತೊಗೊಂಡು ಹೋಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾಯಿ ಅಂತ ಈಗ ಬಟ್ಟೆಯೂ ಹಾಗೆ ಸೀದಾ ಸೊಳ್ಳೆ ಪರದೆ ಮಾಡ್ಬೋದು ಅದನ್ನಂತ ಆ ಬಟ್ಟೆಯನ್ನು ನೂಲಿಗೂ ನೂಲಿಗೂ ಮುದ್ದೆ ಅಂತರ ಇದೆ ಅಂತ ನಡುವೆ ಅಂತರವಿರಲಿ ಅಂತ ಹಾಗೆ ನೂಲುಗಳನ್ನು ಜೋಡಿಸಿದೆ ಅವ್ನಿಗೆ ಉಪಯೋಗಿಸೋಕೆ ಬರೋದಿಲ್ಲ ಅದು ಅಂತ ಹಾಗೆ ಗೋವು ಕೊಟ್ಟರೆ ಅದೇ ನಚಿಕೇತನ ಅಪ್ಪನ ಗೋವು ಅಂತ ಸಾಕಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತಗೊಂಡು ಹೋಗು ಅಂತ ಅವನಿಗೆ ಭಾರ ಅಷ್ಟೇ ಅದು ಅಂತ ಚಂಬು ಅದಕ್ಕಿಂತಲೇ ಬೇರೆ ಚಂಬು ಬರುತ್ತೆ ಅಂತ ಯಾವುದಕ್ಕೂ ಬರೋದಿಲ್ಲ ಅಂತ ಚಮಚಕ್ಕೂ ಚಂಬಿಗೂ ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ ಅಂತ ಅಂತ ಅಂಬು ಅಂತ ಇದೆಲ್ಲ ಅಲ್ಲ ಯಜ್ಞ ಪೂರ್ಣ ಆಗಬೇಕಾದ್ರೆ ದಾನ ಚೆನ್ನಾಗಾಗಬೇಕು ಸರಿಯಾಗಿ ಆಗಬೇಕು ಅದಿಲ್ಲದೆ ಅಂದರೆ ಯಜ್ಞದಲ್ಲಿ ಪ್ರಧಾನವಾಗಿ ಏನು ಅಂದರೆ ದೇವತೆಗಳಿಗೆ ನಾವು ದಾನ ಮಾಡ್ತೇವೆ ಯಜ್ಞ ಅಂದರೂ ದಾನವೇ ಹಾಗೆ ನೋಡಿದರೆ ದೇವತೆಗಳಿಗೆ ಹವಿಸ್ತಾನ ದಾನ ಮಾಡ್ತೇವೆ ಇಲ್ಲಿಂದಲೇ ಹಾಗೆ ಮಾಡುವಾಗ ಅಲ್ಲಿ ಮಾತ್ರ ಅಲ್ಲ ಇಲ್ಲಿಯೂ ತಂಪಾಗಬೇಕು ಇಲ್ಲೂ ಸಂತುಷ್ಟಿಯಾಗಬೇಕು ಅಂತ ಬರೀ ದೇವತೆಗಳು ಅಲ್ಲಿ ಮಾತ್ರ ಇರೋದಲ್ಲ ಇಲ್ಲೂ ಇದ್ದಾರೆ ಅಂತ ಹಾಗೆ ಇಲ್ಲಿ ನಮ್ಮ ಸುತ್ತಮುತ್ತ ಕಾಣುವಂಥ ಜೀವಗಳಿಗೆ ನಾವು ಒಂದಷ್ಟು ಹಂಚಬೇಕು ಅಂತ ಅದು ಯಜ್ಞ ಪೂರ್ತಿ ಆಗೋದಕ್ಕೆ ಸಾಧನೆ ಇಲ್ಲೇ ತಂಪಾಗದೆ ಅಲ್ಲಿ ತಂಪಾಗೋದಿಲ್ಲ ಹಾಗೆ ಇಲ್ಲಿ ತಂಪು ಮಾಡಬೇಕು ಹಾಗಾಗಿ ಋತ್ವಜರಿಗೆ ಸಂಭಾವನೆ ಅಥವಾ ದಕ್ಷಿಣೆ ಅನ್ನದಾನ ಬ್ರಾಹ್ಮಣ ಸುವಾಸನೆ ಕುಮಾರಿಕೆಯರಿಗೆ ಅನ್ನದಾನ ವಸ್ತ್ರದಾನ ಇದೆಲ್ಲ ಬಂತು ಅದೇ ದಶರಥನಿಗೆ ರಾಮ ಹುಟ್ಟಿದಾಗ ಅವನು ಬೀದಿಯಲ್ಲಿ ಮುತ್ತು ವೃತ್ತಗಳನ್ನು ತೋರಿದ ಅಂತ ಬೀದಿಯಲ್ಲಿ ತೋರಿದನಂತೆ ಅಂದರೆ ಅಂಥ ಜನ್ಮ ಸಮಯದಲ್ಲಿ ಎಂಥ ಸಂ ದಾನದ ಸಂಭ್ರಮ ನಡೆಯುತ್ತೆ ದಾನದ ವೈಭವ ನಡೆಯುತ್ತೆ ನೋಡಿ ಅಂತ ಹಾಗೆ ಸತ್ತರೆ ಈಗ ಚಕ್ರವರ್ತಿ ಒಬ್ಬ ತೀರ್ಕೊಂಡ್ರೆ ಶವ ಹೋಗುವಾಗ ಹಿಂದ್ಗಡೆ ಆ ಕಡೆ ಈ ಕಡೆ ಚೆಲ್ತಾ ಹೋಗಬೇಕು ಅಂತ ಚಿನ್ನವನ್ನು ಮತ್ತು ವೃತ್ತಗಳನ್ನು ಚೆಲ್ತಾ ಹೋಗಬೇಕು ಅಂತ ಅದು ಅಂದರೆ ಆ ದಾನದ ವೈಭವ ಅಂತ ವೈಭವ ಅನ್ನುವುದೇ ಆ ಕಾಲದಲ್ಲಿ ದಾನದ ಮೂಲಕ ಅಂತ ಅದು ತುಂಬ ಬೆಲೆ ಬಟ್ಟೆ ಬ ಬಾಳೋ ಬಟ್ಟೆ ಆಭರಣಗಳು ಹಾಕ್ಕೊಂಡು ಓಡಾಡ್ಬಿಟ್ಟರೆ ವೈಭವ ಅಲ್ಲ ಅದಂತ ಎಲ್ಲಿಗೂ ಹೋಗ್ತಾ ಇಲ್ವಲ್ಲ ಅದು ಅಂತ ಎಲ್ಲ ಇದೆಯಲ್ಲ ಅದು ಅಂತ ನನ್ನ ಬಟ್ಟೆ ನಾನೇ ಹಾಕೊಳ್ಳೋದು ಆಮೇಲೆ ಮತ್ತೆ ತೊಳೆದು ಇಸ್ತ್ರಿ ಮಾಡಿ ನಾನೇ ಪೆಟಿಗಿಲ್ ತೊಂಡೋಗಿಡೋದು ಅಂತ ಅದು ಏನದು ಏನು ಪ್ರಯೋಜನ ಅದು ತೋರಿಸೋದು ತಗೊಂಡೋಗಿಡೋದು ಅಂತ ಅದಲ್ಲ ಅಂತ ಅವರಿವರಿಗೆ ಹೋಗಬೇಕು ನಮ್ಮ ಕಡೆಯಿಂದ ವೈಭವ ಅಂದರೆ ಅದು ಅಂತ ಈಗ ಪ್ರಕಾಶ ಅಂದರೆ ಏನು ಕಿರಣಗಳು ನಮ್ಮಿಂದ ಬೇರೆ ಬೇರೆ ಕಡೆ ಹರಿಬೇಕು ನೋಡಿ ಬೇರೆ ಬೇರೆ ಕಡೆ ಹೋಗಬೇಕು ಅದಕ್ಕೆ ತಾನೇ ಪ್ರಕಾಶ ಅಂದರೆ ಅಲ್ಲ ಇದ್ರೆ ಪ್ರಕಾಶ ಅಲ್ಲ ಅದು ಹೊರಗೆ ಬರದೇ ಇದ್ದರೆ ಅದೇ ಅದರ ಅಂದರೆ ಕಳೆ ಇಲ್ಲ ಅಂದ್ರೆ ಏನು ಅಂದರೆ ಹೊರಗೆ ಬರ್ತಾ ಇಲ್ಲ ಅಂದ್ರೆ ಕಳೆ ಒಳಗಡೆ ಇಲ್ಲದಾರೋ ಯಾರೂ ಇಲ್ಲ ಎಲ್ಲರೊಳಗೂ ಆತ್ಮ ಇದ್ದಾನೆ ಇದ್ದೇ ಇದ್ದಾನೆ ಪರಮಾತ್ಮ ಇದ್ದೇ ಇದ್ದಾನೆ ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಹರಿಯುತ್ತೆ ಅಂದರೆ ತಡೆ ಇಲ್ಲ ಮ ಅದಕ್ಕೆಂತಂದರೆ ಅವನು ತೇಜಸ್ವಿ ಅವನು ಒಂದು ಅದು ಗಾಜಿನ ಪಾತ್ರೆಯಲ್ಲಿ ದೀಪ ಇಟ್ಟ ಹಾಗೆ ಬೆಳಕು ಆ ಕಡೆ ಈ ಕಡೆ ಹೋಗುತ್ತೆ ಕಪ್ಪಣದ ಪಾತ್ರೆಯಲ್ಲಿ ಮುಚ್ಚಲಾಗಿ ದೀಪ ಇಟ್ಟರೆ ಅದೇನು ದೀಪ ಇರೋದಿಲ್ಲ ಹೆಚ್ಚಿಗೆ ಹೊತ್ತು ಒಳಗಡೆಗೆ ಅದು ಮುಟ್ಟರು ಕೈ ಸೋಡುತ್ತೆ ಅಲ್ಲಿ ಅದಕ್ಕೆ ಲಾಭ ಏನೂ ಇಲ್ಲ ಅಂತ ಹಾಗೆ ಪ್ರಕಾಶ ಹರಿಬೇಕು ಅಂತಂದ ಹಾಗೆ ಲಕ್ಷ್ಮಿಯು ಕೂಡ ಹರಿಬೇಕು ಅಂತ ಸಂಪತ್ತು ಕೂಡ ಹರಿಬೇಕು ಅಂತ ಯಜ್ಞ ಪೂರ್ತಿಯಾಗೋದು ಆವಾಗಲೇ ಅಂತ ಹಾಗೆ ದಾನಂ ಯಜ್ಞಾನಾಂ ಯಜ್ಞಾನಾಂಬರೂ ಈಗ ಮೊಟ್ಟ ಮೊದಲ ಧರ್ಮದ ರೂಪವನ್ನು ಹೇಳಿದ್ರಲ್ಲ ಯಜ್ಞ ಅಂತ ಹೇಳಿದ್ರಲ್ಲ ಯಜ್ಞ ಅಂದರೆ ಅದೇ ಅದು ದಾನದ್ದೇ ರೂಪ ದಾನ ಇಲ್ಲದೆ ಹೇಗೆ ಪೂರ್ತಿ ಆಗೋದು ಅಂತ ಕೇಳಿದರು ದಾನವೇ ಯಜ್ಞವನ್ನು ಉದ್ದೇಶಕ್ಕೆ ತಲುಪಿಸುವಂಥದ್ದು ಯಾತಕ್ಕೋಸ್ಕರ ಯಜ್ಞ ಮಾಡ್ತೇವೋ ಅದು ಆಗುವಂಥದ್ದು ದಾನದ ಮೂಲಕವೇ ದಾನ ಇಲ್ಲದೆ ಆಗೋದಿಲ್ಲ ಅಂತ ಉಪನಿಷತ್ ಹೇಳ್ತು ಹಾಗೆ ದಾತಾರಂ ಸರ್ವಭೂತಾನ್ ವಿಪಜೀವಂತೀನ್ ಸಕಲ ಜೀವಗಳು ಕೂಡ ಧಾತೃವನ್ನು ಆಶ್ರಯಿಸಿ ಬದುಕ್ತವೆ ಪ್ರಪಂಚದ ಸಕಲ ಜೀವಗಳು ಯಾವುದೇ ಪರಿಭೇದ ಮಾಡಿದೆ ಎಲ್ಲರೂ ದಾನವನ್ನು ಆಶ್ರಯಿಸಿದ್ದಾರೆ ನೋಡಿ ಹೌದಾ ಅಲ್ವಾ ನೋಡಿ ನೀವು ಬೇಕಾದ ದೊಡ್ಡ ಶ್ರೀಮಂತ ಹೇಳ್ಬೋದು ಏಯ್ ಬಿಡು ನಾನೇನು ದಾನವನ್ನು ಆಶ್ರಯಿಸ್ಕೊಂಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅವನು ಹಾಗೆ ಹೇಳೋಕ್ಕಾಗೋದೇ ಇಲ್ಲ ಅಂತ ಏನೋ ಒಂದು ಬೇರೆ ಕಡೆಯಿಂದ ಬರಬೇಕಾಗುತ್ತೆ ಅವನಿಗೆ ಬಂದಿದೆ ಮೊದಲು ಈಗ ಉದಾಹರಣೆಗೆ ನಿನ್ ಸಂಪತ್ತು ನನಗೆ ಬಂತಲ್ಲ ಎಲ್ಲಿಂದ ಬಂತು ಅಂತ ಅಪ್ಪನಿಂದ ಬಂತು ಎಲ್ಲಿಂದ ಬಂತು ಅಂತ ಅದು ದಾನ ಅಂದ್ರೆ ಅದು ಅಂತ ಸಮಾಜದಿಂದ ಬಂದಿರುತ್ತೆ ಅವನಿಗೆ ಸಮಾಜದಿಂದ ಉದಾಹರಣೆಗೆ ಪ್ರೀತಿ ಬೇಕು ಅವನಿಗೆ ಪ್ರೀತಿ ಬೇರೆಯವರು ಕೊಡಬೇಕಲ್ಲ ನಾನೇ ನನ್ನನ್ನು ಪ್ರೀತಿಸಿಕೊಳ್ಳುತ್ತೇನೆ ಸಾಕು ಅಂತ ಹೇಳಕ್ಕಾಗತ್ತ ಯಾರಾದರೂ ಹೇಳೋಕ್ಕಾಗತ್ತಾ ಆಗೋದೇ ಇಲ್ಲ ಅಂತ ಯಾರಾದರೂ ಬೇರೆಯವರು ಪ್ರೀತಿಯನ್ನು ಕೊಡಬೇಕಾಗತ್ತೆ ನಮಗೆ ಅಂತ ಹೆಂಡತಿಯೋ ಮಕ್ಕಳು ತಂದೆಯೋ ತಾಯಿಯೋ ಗುರುವೋ ಸ್ನೇಹಿತರೋ ಯಾರೋ ಪ್ರೀತಿ ಕೊಡಬೇಕಲ್ಲ ಪ್ರೀತಿ ದಾನ ಅಂತ ತಮ್ಮ ಮನಸ್ಸನ್ನು ಕೊಡ್ತಾರೆ ಅವರು ಅಂತ ಮನಸ್ಸಲ್ಲಿ ಜಾಗ ಕೊಡ್ತಾರೆ ಅಂತ ಈಗೇನು ಹೊರಗಡೆ ಸೀಟ್ ಬಗ್ಗೆನೇ ಯೋಚನೆ ಯಾವಾಗಲೂ ನಡೀತಾ ಇರೋದು ಅಂತ ಈ ಜನರ ಮನಸ್ಸಲ್ಲಿ ಸೀಟ್ ಮಾಡಬೇಕಲ್ಲ ನಾವು ಅಂತ ಅದೇ ಮೈಸೂರು ಮಹಾರಾಜರು ಅಂತಲ್ಲ ಬ್ರಿಟಿಷರು ಇದನ್ನ ಅವ್ರ ಕೈ ತಗೊಳ್ಬೇಕು ತಗೊಳ್ತಾ ಇರಬೇಕಾದ್ರೆ ನಾನೇನು ಬ್ರಿಟಿಷರಲ್ಲ ಸ್ವತಂತ್ರ ಭಾರತ ಸ್ವಾತಂತ್ರ್ಯ ಆದಮೇಲೆಲ್ಲ ವಿಲೀನ ಮಾಡಬಹುದು ಮಾಡೋ ಹೊತ್ತಲ್ಲಿ ಮೈಸೂರು ಮಹಾರಾಜರು ಅಂತ ಜನರ ಹೃದಯ ಸಿಂಹಾಸ ಹೃದಯದಲ್ಲಿ ನಾನು ಇದುಕೊಳ್ಳುತ್ತೇನೆ ಅಂತ ಅಲ್ಲಿ ಜಾಗ ಇದೆ ಅಂತ ಹೇಳಿದ್ರು ಅಂತ ಕೇಳ್ತೇನೆ ಹೃದಯ ಸಿಂಹಾಸನದಲ್ಲಿ ಇದ್ಗೊಳ್ತೇನೆ ಈ ಸಿಂಹಾಸನ ಇಲ್ಲಿದ್ರೆ ಏನು ಅಂತ ಹೇಳಿದ್ರು ಅಂತ ನಿಜವಾಗಿ ಆಗಬೇಕಾಗಿರೋದೇ ಅಂತ ನಾವು ಆದಷ್ಟು ಹೆಚ್ಚು ಜನರ ಮನಸ್ಸಲ್ಲಿ ಸೈಟ್ ಮಾಡಿದರೆ ನಮಗೆ ಅಲ್ಲೂ ಬೆಲೆ ಆಗಲಿ ಆ ಲೋಕದಲ್ಲೂ ಬೆಲೆ ಇರುತ್ತೆ ಈ ಲೋಕದಲ್ಲೂ ಬೆಲೆ ಇರುತ್ತೆ ಇಲ್ಲೂ ಸೈಟ್ ಮಾಡಿದರೆ ಒಂದಷ್ಟು ವ್ಯಕ್ಕೆ ಚಷ್ಟೆ ನಮಗೆ ಪ್ರಾಪ್ತ ಆಗೋದು ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಅದು ತಾನೇ ಮಾಡಬೇಕಾಗಿರೋದು ಅಂತ ಯಾರೂ ಹೇಳೋಕೆ ಸಾಧ್ಯ ಇಲ್ಲ ಪ್ರಕೃತಿ ದಾನ ಮಾಡ್ತಾ ಇದೆ ಮಳೆ ಬರುತ್ತೆ ದಾನ ಅದು ಬೆಳೆ ಬೆಳೆಯುತ್ತೆ ದಾನ ಅದು ಗಾಳಿ ಬೀಸುತ್ತೆ ದಾನ ಅದು ಅದನ್ನೇ ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೇವೆ ಇಳೆ ನಿನ್ನ ದಾನ ಬೆಳೆ ನಿನ್ನ ದಾನ ಸುಳಿದು ಸೂಸುವ ಗಾಳಿ ನಿನ್ನ ದಾನವಯ್ಯ ಅದೆಲ್ಲ ಬದುಕೋದು ಹೇಗೆ ಹಾಗಾಗಿ ದಾತಾರಂ ಸರ್ವಭೂತಾನೇ ಉಪಜೀವಂತೆ ಸಮಸ್ತ ಜೀವಗಳು ಎಲ್ಲಿಯೋ ನೋಡಬೇಕು ಅಂತ ಇದು ಅವರಿಂದ ಬರಬೇಕು ಅಂತ ಈ ವಿಷಯ ಅಂತ ಹಾಗೆ ಇರೋ ಜೀವಗಳೇ ಇಲ್ಲ ಅಂತ ಈ ದಾನ ತತ್ವದ ಮೇಲೆ ಬ್ರಹ್ಮಾಂಡ ನಿಂತಿದೆ ಅದಿಲ್ಲದೆ ಬ್ರಹ್ಮಾಂಡವೇ ಇಲ್ಲ ಅಂತ ಸಮಾಜವೂ ಕೂಡ ಇಲ್ಲ ಸಮಾಜದಲ್ಲಿ ಕೊಟ್ಟು ಕೊಡುವ ವ್ಯವಸ್ಥೆ ಇಲ್ಲದೇ ಇದ್ದರೆ ಕೊಡುಕೊಳ್ಳುವ ವ್ಯವಸ್ಥೆ ಇಲ್ಲದಿದ್ದರೆ ಒಂದು ನಿಮಿಷ ಸಮಾಜ ಇರೋದಿಲ್ಲ ಅಂತ ಮುಂದಿನ ಕ್ಷಣಕ್ಕೆ ಸಮಾಜ ಮುರಿದು ಬೀಳುತ್ತೆ ಅಂತ ಅದಿರೋ ಕಾರಣ ಇದೆ ಸಮಾಜ ಅಂತ ದಾನ ಇರೋ ಕಾರಣ ಇದೆ ಅಂತ ಹಾಗಾಗಿ ಸರ್ ಸಾಧಾರಂ ಸರ್ವಭೂತ ದಾನೇನ ದಾನೀನ ಅರಾತಿ ರೂಪ ಅನ್ನೋದಂತ ಶತ್ರುಗಳನ್ನು ಗೆಲ್ಲುವುದು ದಾನದಿಂದ ಅಂತ ಅದಿಲ್ಲೇ ಶತ್ರುಗಳನ್ನು ಗೆಲ್ಲೋಕ್ಕಾಗೋದಿಲ್ಲ ಒಳಗಿನ ಶತ್ರು ಇರ್ಬೋದು ಹೊರಗಿನ ಶತ್ರು ಇರ್ಬೋದು ಈಗ ಅಂಥಶತ್ರುಗಳನ್ನು ಗೆಲ್ಲಬೇಕು ಅಂದರೆ ದಾನ ಮಾಡಿ ದೊಡ್ಡವನಾಗಬೇಕು ಮನಸ್ಸು ಆಗಬೇಕು ಈಗ ಕಾಮ ಕಾಮ ಮೂಲವೇ ಎಲ್ಲವೂ ಕೂಡ ಕಾಮ ಕ್ರೋಧ ಲೋಭಮೋಹ ಮದ ಮಸ್ಸರ ಷಡ್ ವೈರಿಗಳು ಈ ಮುಂದಿನ ಐದಕ್ಕೆ ತಾಯಿ ಮೊದಲನೇದು ಅಂತ ಕಾಮದಿಂದಲೇ ಕ್ರೋಧ ಹುಟ್ಟೋದು ಲೋಭ ಹುಟ್ಟೋದು ಮದ ಹುಟ್ಟೋದು ಅಂತ ಈ ಕಾಮವನ್ನು ಗೆಲ್ಲುವುದು ದಾನದಿಂದ ದಾನ ಮಾಡಿದಾಗ ಕಾಮವನ್ನು ಗೆಲ್ಲದೆ ದಾನ ಮಾಡೋಕ್ಕೆ ಆಗೋದಿಲ್ಲ ದಾನ ಮಾಡ್ತಾ ಮಾಡ್ತಾ ಕಾಮವನ್ನು ಗೆಲ್ತಾನೆ ಆಸೆಯನ್ನು ಗೆಲ್ಲದೆ ದಾನ ಮಾಡೋಕ್ಕಾಗತ್ತಾ ಬೇಕು ಬೇಕು ಅಂತಿದ್ರೆ ದಾನ ಮಾಡೋದೇಕವನು ಬೇಕು ಅಂದರೆ ಕಾಮ ಸಾಕು ಅಂತಾದಾಗಲೇ ಇನ್ನೊಬ್ರಿಗೂ ಇರಲಿ ಅಂತಾದಾಗಲೇ ದಾನ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಒಳಗಿನ ಕ್ಷತ್ರುಗಳ್ ಗೆಲ್ಲೋಕ್ಕೆ ದಾನ ಬೇಕು ಹೊರಗಿನ ಶತ್ರುಗಳ್ ಗೆಲ್ಲೋಕ್ಕೆ ಕೂಡ ಈಗ ಸ ಒಬ್ಬ ರಾಜ ಇನ್ನೊಂದು ರಾಜ್ಯವನ್ನು ಗೆಲ್ಲಬೇಕು ಅಂದರೆ ಸೈನಿಕರಿಗೆ ಕೊಡಬೇಕಾದ್ನೆಲ್ಲ ಕೊಡದೇ ಇದ್ದರೆ ಮಾಡೋಕ್ಕೆ ಆಗೋದಿಲ್ಲ ಹಾಗೆ ಶತ್ರುಗಳನ್ನು ಮತ್ತು ಇನ್ನೊಂದು ಅರ್ಥದಲ್ಲೂ ಕೂಡ ಶತ್ರುವಿಗೆ ಎಷ್ಟೋ ಸತ್ತಿ ಈಗ ಸಮಾಧಾನ ಭೇದ ದಂಡ ಅಂತ ಹೇಳ್ತಾರಲ್ಲ ಅವನಿಗೇನು ಕೊಟ್ಟಾಗ ಸಂತೋಷ ಆಗುತ್ತೆ ಅವನು ಅವನು ಬದಲಾಗ್ತಾನ ಅವನು ಪರಿವರ್ತನೆ ಅವನು ಅಲ್ಲೂ ಕೂಡ ದಾನ ಬೇಕು ಅಂತ ಅಂಬಾಶರಥ ದಾಶರಥಾಯ ಮೈಥಿಲಿ ಸೀತೆಯನ್ನು ಬಿಡು ಅಂತ ರಾಮನಿಗೆ ಮತ್ತೆಲ್ಲಿ ಯುದ್ಧ ಅಂತ ವಿಭೀಷಣ ಕೇಳೋದು ರಾವಣನ ರಾವಣನಲ್ಲಿ ಸೀತೆಯ ಜೊತೆಗೆ ಒಂದಷ್ಟು ಮುತ್ತು ರತ್ನ ಅಪ್ಪ ಕಾಣಕ್ಕೆ ಸೇರಿಸಿ ಕೊಟ್ಟುಬಿಡು ಅನ್ ರಾಮನಿಗೆ ಸುಖವಾಗಿರೋಣ ನಾವಿಲ್ಲಿ ಲಂಕೆಯಲ್ಲಿ ದಾನೇನ ದ್ವಿಷಂತೋ ಮಿತ್ರ ಭವಂತಿ ಅದನ್ನೇ ಮುಂದುವರಿಸಿ ಹೇಳಿದರು ಶತ್ರುಗಳು ಕೂಡ ಮಿತ್ರರಾಗ್ತಾರೆ ದಾನದಿಂದಾಗಿ ಶತ್ರು ಭಾವ ಹೋಗುತ್ತೆ ಮಿತ್ರಭಾವ ಬರುತ್ತೆ ಈ ಶತ್ರುತ್ವ ಬರೋದು ಆದರೆ ಯಾವುದೋ ಒಂದು ಒಂದು ಈ ಹೆಣ್ಣು ಹೊನ್ನ ಮಣ್ಣು ಯಾವುದೋ ಒಂದು ಇಟ್ಕೊಂಡು ಬರಬೇಕದು ಅದೆಲ್ಲೇ ಬರೋದಿಲ್ಲ ಅದು ಅಂತ ಕೊಟ್ಟರೆ ಮಿತ್ರರಾಗ್ತಾರೆ ಅವರು ಕೂಡ ಕೊಡುವಂಥದ್ದಾದರೆ ಕೊಡಕ್ಕೆ ಬರೋದಾದರೆ ಕೊಟ್ಬಿಡು ಅಂತ ಆದರೆ ಬೇರೆ ಏನಾದರೂ ಕೊಟ್ಬಿಡು ಅದರಿಂದ ಅವನಿಗೆ ಅವನು ಶತ್ರುತ್ವ ಹೋಗಿ ಮಿತ್ರತ್ವ ಬರಬಹುದು ಅಂತ ಹಾಗಾಗಿ ದಾನೇ ಸರ್ವಂ ಪ್ರತಿಷ್ಠಿತ ದಾನೇ ಸರ್ವಂಪ್ರತಿಷ್ಠಿತಮ್ ಎಲ್ಲವೂ ದಾನದ ಮೇಲೆ ನೆಲೆ ನಿಂತಿದೆ ಎಲ್ಲವೂ ದಾನವನ್ನು ಆಶ್ರಯಿಸಿದೆ ಎಲ್ಲೆಲ್ಲವೂ ದಾನವನ್ನು ಆಶ್ರಯಿಸಿದೆ ಎಲ್ಲ ಜೀವಿಗಳು ದೇವರ ದಾನವನ್ನು ಆಶ್ರಯಿಸಿಕೊಂಡು ಬದುಕ್ತಾ ಇದ್ದಾವೆ ಅಂದಮೇಲೆ ಎಲ್ಲವೂ ದಾನದಲ್ಲಿ ನೆಲೆ ನಿಂತಿದೆ ತಸ್ಮಾತ್ ಪರಮಂ ವದಂತಿ ದಾನಕ್ಕಿಂತ ದೊಡ್ಡದೇ ಇಲ್ಲ ದಾನವೇ ಎಲ್ಲಕ್ಕಿಂತ ಮೇಲೆ ದಾನಂ ವದಂತಿ ನಾರಾಯಣ ಉಪನಿಷತ್ತು ಹಾಗಾಗಿ ಈ ಎಂಟರಲ್ಲಿ ದಾನದ ಶ್ರೇಷ್ಠತೆಯನ್ನು ಉಪನಿಷತ್ತು ಕೊಂಡಾಡಿತು ಅದರ ಬಗ್ಗೆ ಬಂದಿರೋ ಕೆಲವು ಮಾತುಗಳನ್ನು ನೋಡಿ ದಾನದ ಬಗ್ಗೆನೆ ಈ ದಾನದಲ್ಲಿ ನಾವು ಮೊನ್ನೆ ಹೇಳಿದ್ರಲ್ಲ ನಿಮಗೆ ಧರ್ಮದಾನ ಈಗ ದಾನದಲ್ಲಿ ನಾಲ್ಕು ಬಗ್ಗೆ ದಾನಗಳನ್ನು ಹೇಳಿದ್ವು ಅದರಲ್ಲಿ ಪಾತ್ರೆ ಅಭ್ಯುದೀಯತೆ ಯೋಗ್ಯರಿಗೆ ಕೊಡಬೇಕು ನಿತ್ಯಂ ನಿಯಮಿತವಾಗಿ ಕೊಡಬೇಕು ಅನಪೇಕ್ಷ ಪ್ರಯೋಜನ ಪ್ರಯೋಜನವನ್ನು ಮನಸ್ಸಲ್ಲಿಟ್ಕೊಳ್ಳದೆ ಕೊಡಬೇಕು ಪ್ರತಿಫಲ ಮನಸ್ಸಲ್ಲಿಟ್ಕೊಳ್ಳದೆ ಕೊಡಬೇಕು ಕೇವಲ ಧರ್ಮ ಬುದ್ಧ ಶ್ರೇಷ್ಠವಾದ ದಾನ ಯಾವುದಂತೆ ಅಂದ್ರೆ ಕೇವಲ ಧರ್ಮ ಬುದ್ಧಾನ್ ಕೊಡುವುದು ನನ್ನ ಧರ್ಮ ಅಂತ ಕೊಡಬೇಕು ಅಂತ ಅದು ಶ್ರೇಷ್ಠ ಅಂತ ಧರ್ಮದಾನ ಅಂತ ಹೆಸರೋದಕ್ಕೆ ಅಂತ ಈ ನಾಲ್ಕು ಬಗೆಯ ದಾನಗಳನ್ನ ಹೇಳಿದ್ವಲ್ಲ ಆ ವಿಮಲ ದಾನ ಅಥವಾ ನಿತ್ಯದಾನ ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಹೆಚ್ಚು ಕುಟುಂಬ ಅದೇ ಆಗಿರುವಂಥ ಧರ್ಮದಾನ ದಾನದಲ್ಲಿ ತುಂಬ ಶ್ರೇಷ್ಠವಾದದ್ದು ಅಂತ ಇದು ನನ್ನ ಧರ್ಮ ಅಂತ ಕೊಡಬೇಕು ಇದು ನನ್ನ ಧರ್ಮ ಅಂದರೆ ಇದು ನನ್ನ ಸಹಜತೆ ಅಂತ ಕೊಡುವಂಥ ಕೊಡುವುದು ನನ್ನ ಸಹಜತೆ ಅಂತ ಅಂತ ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ ಅಲ್ವಾ ನಾವು ಸೂರ್ಯನಿಗೆ ಸಮ್ಮಾನ ಮಾಡೋದಿಲ್ಲ ಸೂರ್ಯನಿಗೆ ಪದ್ಮಭೂಷಣ ವಿಭೂಷಣ ಭಾರತ ರತ್ನ ಪ್ರಶಸ್ತಿ ಕೊಡೋದಿಲ್ಲ ನಾವು ಸೂರ್ಯ ಕೇಳಿದ್ದು ಇಲ್ಲ ಯಾವತ್ತು ನಾವು ಕೊಟ್ಟಿದ್ದು ಇಲ್ಲ ಯಾಕೆ ಅಂದರೆ ಸಹಜತೆ ಅದು ಅಂತ ಅದು ಅವನ ಸ್ವಭಾವ ಕೊಡೋದು ಅಂತ ಅಂತ ಅವನು ತಿಳ್ಕೊಂಡಿದ್ದಾನೆ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ನೀನು ಕೊಡಬೇಕಪ್ಪ ಕೊಡ್ಬೇಕಾದ್ರು ಕೊಡ್ತಾ ಇದ್ದೀನಿ ಏನು ಅಂತ ನಮ್ಮ ಭಾವನೆ ಏನು ವಿಶೇಷ ನಿಂದು ನೀರೋದೆ ಅದಕ್ಕೆ ನೀನು ಕೊಡ್ತಾ ಇರೋದೇ ನನಗೆ ಕೇಳ್ತಾ ಕೊಡ್ತಾ ಅಂತ ಸೂರ್ಯನಿಗೆ ಸಹಜತೆ ಏನು ಬೆಳಕಿನ ದಾನ ಇದೆಯಲ್ಲ ಸೂರ್ಯನಿಗೆ ಸಹಜತೆ ಏನು ಹಾಗೆ ಅಂತ ಹಾಗೆ ಅಂತ ದಾನ ನಮಗೆ ಸಹಜತೆ ಏನು ಎರಿಂದಲೋ ನಮಗೆ ಹರಿದು ಬಂತು ಆಬ ನಮಗೆ ಸಹಜ ಅಂತ ಅನ್ನಿಸ್ತು ನಮಗೆ ಬಂದಾಗ ಅಟ್ಟೆ ಸಹಜವಾಗಿಲಿಂದ ಬೇರೆ ಎಲ್ಲೋ ಹರಿದು ಹೋದ್ರೆ ಆಯಿತು ಅಂತ ಸಹಜ ಆಯಿತು ಅಂತ ಅಲ್ವಾ ಈಗ ನಮ್ಮೂರಿಗೆ ನದಿ ಹರಿದು ಬರುತ್ತೆ ಹೊಳೆ ಹರಿದು ಬರುತ್ತೆ ನಮ್ಮೂರಿಗೆ ಸಹಜ ನಮ್ಮೂರಿಂದ ಮುಂದಕ್ಕೆ ಹರಿದು ಹೋಗುತ್ತೆ ಸಹಜ ಅಲ್ವಾ ಅಂತ ಕೇಳಿದ್ ನಾವು ಅಸಹಜವ ಅದು ಮತ್ತು ಸಂಪತ್ತಿನ ವಿಷಯಕ್ಕೆ ಯಾಕೆ ಆಗಲ್ಲ ಅಲ್ಲಿ ಮಾತ್ರ ಬೇರೆ ಏನು ಈಗ ನಮ್ಮಲ್ಲಿಗ ಕಾವೇರಿ ಹರಿದು ಬರೋದು ಸಹಜವಾದರೆ ನಮ್ಮಲ್ಲಿ ಮುಂದೆ ಹರಿದು ಬ ಹರಿದು ಹೋಗೋದು ಕೂಡ ಸಹಜ ಅಷ್ಟೇ ಸಹಜ ನಾವು ಹಾಗೆ ತಿಳ್ಕೊಳ್ಬೇಕು ನಮ್ಮ ಮುಂದೆ ಹಾಗೆ ತಿಳ್ಕೊ ತಿಳ್ಕೊಳ್ಬೇಕು ಯಾವಾಗಲೂ ಎಷ್ಟು ಹರಿದು ಬರ್ತಿತ್ತೋ ಅಷ್ಟು ಹರಿದು ಬಂದರೂ ಸಹಜ ಅದು ಅಂತ ಅಸಹಜ ಏನಿದೆ ಅಲ್ಲಿ ಅಂತ ನೋಡಿ ಇಲ್ಲಿ ಇಷ್ಟು ಯೋಚನೆ ಮಾಡಿದರೆ ಜಗಳವೇ ಇಲ್ಲ ಅಂತ ಕಲಹವೇ ಇಲ್ಲ ಅಂತ ಪ್ರಕೃತಿ ಇಟ್ಟ ಹಾಗೆ ಅಂತ ಎಷ್ಟು ಹೇಗೆ ಹರಿದು ಬರುತ್ತೋ ಹಾಗೆ ಮುಂದಕ್ಕೆ ಹೋಗುತ್ತೆ ಅಂತ ಹರಿದು ಬರ್ತಾ ಬರ್ತಾ ಸಹಜವಾಗಿ ಎಷ್ಟೋ ಜನ ನೀರು ಕುಡಿದಿರ್ತಾರೆ ಗದ್ದೆ ಮಾಡ್ಕೊಂಡಿರ್ತಾರೆ ಅನ್ನೋದು ಮಾಡ್ಕೊಂಡಿರ್ತಾರೆ ಸಹಜವಾಗಿ ಎಷ್ಟು ಮಾಡ್ಕೊಂಡ್ರು ಏನು ತಪ್ಪಿಲ್ಲ ಅದರಲ್ಲಿ ಅಂತ ಅಸಹಜತೆ ಶುರುವಾದ ತಕ್ಷಣ ಶುರುವಾಯಿತು ಜಗಳ ಅಂತ ಅದ್ರ ಪಕ್ಕದಲ್ಲೇ ಶುರುವಾಯಿತು ಅಂತ ಹಾಗಾಗಿ ಧರ್ಮದಾನ ಸರ್ವಶ್ರೇಷ್ಠ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಗತ್ತಲ್ಲಿ ಕೊಡಬೇಡ ಅಂತ ಅದು ನಾವಾಗಲೇ ಹೇಳಿದಾಗ ಅಲ್ಲಿಂದ ಹರಿದು ಬಂದಿದ್ದೀಪ್ಪ ಇಲ್ಲಿ ಮುಂದಕ್ಕೆ ಹರಿದು ಹೋಗುತ್ತೆ ಅಂತ ಮುಂದಿನ ಊರು ನೀನು ಅಂತ ನನ್ನಲ್ಲಿ ಹರಿದು ಬಂದ ಸಂಪತ್ತಿಗೆ ಆ ಸಂಪತ್ತಿನ ನದಿಗೆ ಮುಂದಿನ ಊರು ನೀನು ಹಾಗಾಗಿ ಅಷ್ಟೇ ನಿನಗೆ ಅದನ್ನು ಕೊಡ್ತಾ ಇದ್ದಾನೆ ಈಗ ನಮಗೆ ಯಾರು ಹೇಳ್ಕೊಟ್ಟಿರ್ತಾರೆ ವಿದ್ಯೆಯನ್ನು ಯಾರಿಗೂ ಹೇಳ್ಕೊಡ್ತೇವೆ ಎಲ್ಲಿಂದ ನಮಗೆ ಬಂದಿದ್ದನ್ನು ನಾವು ಇನ್ನೆಲ್ಲಿಗೂ ನಾವು ಇರ್ತೇವೆ ಅಂತ ತುಂಬ ಸಹಜ ಅದು ಅಂತ ಹಾಗಾಗಿ ಧರ್ಮ ಅಂದರೆ ಸಹಜ ಅಂತ ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು ಅಂತ ಧರ್ಮ ಅಂದರೆ ಯಾವುದೋ ಚಂದ್ರಲೋಕದ ಮಂಗಳ ಗ್ರಹದ ವಸ್ತು ಅಲ್ಲ ಅದು ಧರ್ಮ ಅಂದರೆ ಆಯಾ ವಸ್ತುವಿನ ಸಹಜತೆಗೆ ಧರ್ಮ ಅಂತ ಹೆಸರು ಈಗ ಉರಿಯುವುದು ಬೆಂಕಿಯ ಧರ್ಮ ಹರಿಯುವುದು ನೀರಿನ ಧರ್ಮ ಬೆಳಗುವುದು ಸೂರ್ಯನ ಧರ್ಮ ಧರ್ಮ ಅಂದರೆ ಆಯಾ ವಸ್ತುವಿನ ಸಹಜತೆ ಅಂತ ಬೇರೆ ಏನೂ ಇಲ್ಲ ನಾವು ಇರಬೇಕು ಹೇಗಿರಬೇಕು ಹಾಗಿದ್ರೆ ನಾವು ನಮ್ಮ ಧರ್ಮದಲ್ಲಿದ್ದೇವೆ ಅಂತ ಅದೇ ಧರ್ಮ ಅಂದರೆ ಅಂತ ಈಗ ತೆಂಗಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟರೆ ಧರ್ಮ ಅಲ್ಲ ಏನೋ ಮಧ್ಯ ಹಸ್ತಕ್ಷೇಪ ಆಗಿದೆ ಅಂತ ಅರ್ಥ ಅದಕ್ಕೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟರೆ ಧರ್ಮ ಅದು ಇರೋ ಹಾಗಿದೆ ಅದು ಅಂತ ಹೇಗಿರಬೇಕು ಹಾಗಿದೆ ಅಂತ ಗೋಶು ಘೋಷಪ್ರಸೂಹಿಯಂತೆ ಧರ್ಮ ಅಲ್ಲ ಕತ್ತೆಗಳು ಹುಟ್ಟಿದವು ಗೋವಿನ ಹೊಟ್ಟೆಯಿಂದ ಅಂದರೆ ಧರ್ಮ ಅಲ್ಲ ಏನೋ ಐಬಾಗಿದೆ ಅಲ್ಲಿ ಏನೋ ಅಸ್ತವ್ಯಸ್ತ ಆಗಿದೆ ಯಾರೋ ಏನೋ ಕಾರ್ಬಾರ ಮಾಡಿದ್ದಾರೆ ಸೃಷ್ಟಿಗೆ ಅಸಹಜವಾದ ಏನೋ ನಡೆದಿದೆ ಅಂತ ಖರಾ ಘೋಷಪ್ರಸೂಹಿಯಂತೆ ಲಂಕೆಯಲ್ಲಿ ಗೋವುಗಳಿಗೆ ಕತ್ತೆಗಳು ಹುಟ್ಟಿದ್ವು ಅಂತೆ ಅದು ಯಾಕೆ ಅಂದರೆ ಅದಕ್ಕೆ ವಿಭೀಷಣ ಹೇಳ್ತಾನೆ ಏನೋ ವ್ಯತ್ಯಾಸ ಆಗಿದೆ ಪ್ರಕೃತಿ ಮಂಡಲದಲ್ಲಿ ಅಂತ ಅಂದರೆ ನಡಿಬಾರದು ಏನೋ ನಡೆದಿದ್ದರಿಂದ ಆಗಬಾರದು ಏನೋ ಆಗ್ತಾ ಇದೆ ಅಂತ ಅಲ್ಲಿ ಏನೋ ಪ್ರಕೃತಿ ವಿಕೃತಿ ಆಗಿದೆ ಅಂತ ರಾಮಣ್ಣನಿಗೆ ಹೇಳೋದು ವಿಭೀಷಣ ಅಂತ ಅಲ್ಲಿ ಹಾಗಾಗಿ ಧರ್ಮ ಅಂದರೆ ಇನ್ನಿ ಅದಕ್ಕೆ ಇನ್ನೀ ಇದಕ್ಕಿಂತ ದೊಡ್ಡ ವ್ಯಾಖ್ಯಾನವೇ ಬೇಡ ಈಗ ಆತ್ಮಕ್ಕೆ ಸಹಜತೆ ಯಾವುದು ಆ ಸಹಜತೆಯಲ್ಲಿ ಆತ್ಮ ಇದ್ರೆ ಆತ್ಮ ಧರ್ಮದಲ್ಲಿದ್ದಂತೆ ಆಯಿತು ಅಂತ ಈಗಿಲ್ಲ ಅದು ಆತ್ಮಕ್ಕೆ ಸಹಜತೆ ಆನಂದ ಆತ್ಮಕ್ಕೆ ಸಹಜತೆ ಪ್ರಕಾಶ ಅದು ಹಾಗಿಲ್ಲದೆ ಅಜ್ಞಾನದಲ್ಲಿ ಅಂಧಕಾರದಲ್ಲಿದ್ದರೆ ಏನೋ ಅಸ್ವಾಭಾವಿಕದ್ದಾಗಿದೆ ಅಂತ ಅಸ್ವಾಭಾವಿಕವಾದಾಗಿದೆ ಹಾಗಾಗಿ ಧರ್ಮದಾನ ಅಂದರೆ ನಮ್ಮ ಸಹಜತೆ ಅಂತ ನಾವು ಕೊಟ್ಟುಬಿಡಬೇಕು ಅಂತ ನನಗಾಗಿ ಅದೊಂದು ಧರ್ಮದಾನ ಅಂತ ಹೇಳಿದ್ರು ಒಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಆ ಧರ್ಮದಾನ ಹೇಗಿರುತ್ತೆ ಅಂದರೆ ಪಾತ್ರರಿಗೂ ಕೊಡಬೇಕು ಅಪಾತ್ರರಿಗಲ್ಲ ಅನಪೇಕ್ಷ ಪ್ರಯೋಜನ ಪ್ರಯೋಜನ ಬಯಸದೆ ಕೊಡಬೇಕು ಅಂತ ವ್ಯಾಪಾರ ಅಂತಲ್ಲ ನಮಗೆ ಹೇಗೆ ಬಂತು ಹಾಗೆ ಅಂತ ಗ್ರಾಸ ಅದ ಗ್ರಾಸಂ ಅರ್ಧಿಭ್ಯ ಕಿನ್ನದೀಯತೆ ಇಚ್ಛಾನ ರೂಪೋ ವಿಭವ ಕದಾ ಕಸ ಭವಿಷ್ಯತಿ ತುತ್ತಲ್ಲಿ ಅರ್ಧ ಆದರೂ ಯಾಕೆ ಕೊಡಬಾರ್ದಪ್ಪ ಅರ್ಧ ತುತ್ತಾದರೂ ಯಾಕೆ ಕೊಡಬಾರ್ದಪ್ಪ ಬೇರೆಯವರಿಗೆ ಅಂತ ಯಾರು ಸುಭಾಷಿತಕಾರ ಚೆನ್ನಾಗಿದೆ ಅದು ಅದು ನಿಮ್ಗೆ ಹೇಗ್ಬೇಕಾದ್ರೆ ತಗೊಳ್ಳಿ ಅಂದರೆ ಅಷ್ಟಾದರೂ ಅಂತ ಒಂದು ತುತ್ತು ಅಂದರೆ ಅಷ್ಟೇ ಇರುತ್ತಪ್ಪ ಒಂದು ತುತ್ತು ಅನ್ನ ಅಂದ್ರೆ ಅದ್ರಾಗ ಅರ್ಧ ಅಷ್ಟಾದರೂ ಕೊಡಬಾರ್ದ ಅಂತ ಅನ್ನೋದು ಮೇಲ್ನೋಟದ ಅರ್ಥ ಮತ್ತೆ ಸರಿಯಾದ ಅರ್ಥ ಹೇಗೆಂದರೆ ನಮ್ಮ ತುತ್ತು ಏನಿದೆ ನಮ್ಮ ಪಾಲಿಗೆ ಬಂದಿದ್ದು ಏನಿದೆ ಅದ್ರಲ್ಲಿ ಅರ್ಧ ಆದರೂ ಕೊಡು ಬೇರೆ ಯಾರಿಗಾದರೂ ನಿಂದಾಗ ನಿನ್ಗೆ ಏನು ಬಂತು ನಿನ್ನ ಭಾಗಧೇಯ ನಿನ್ನ ಭಾಗ್ಯ ಅಂದ್ರೆ ನಿನ್ನ ಭಾಗಕ್ಕೆ ಬಂದಿದ್ದು ಅಂತ ನಿನ್ನ ಪಾಲಿಗೆ ಬಂದಿದ್ದು ಅದಕ್ಕೆ ಭಾಗ್ಯ ಅಂತ ಹೆಸರು ಅಂತ ಭಾಗ ಅಂದರೆ ಪಾಲು ಅಂತ ಭಾಗ್ಯ ಅಂದರೆ ಪಾಲಿಗೆ ಬಂದಿದ್ದು ಅಂತ ನಿನ್ನ ಭಾಗ್ಯ ಏನಿದೆ ನಿನ್ನ ಪಾಲಿಗೆ ಬಂದಿದ್ದು ಏನಿದೆ ಒಂದು ಅರ್ಧ ಆದರೂ ಕೊಡು ಅಂತ ದಾನ ಯಾಕೆ ಯಾಕೆಂದ್ರೆ ಕಾರಣ ಹೇಳ್ತಾನೆ ಯಜಾನ ರೂಪ ವಿಭವ ಕದಾಕ ಭವಿಷ್ಯತಿ ಇಷ್ಟ ಬಂದಾಗ ಸಂಪತ್ತು ಇರುತ್ತಾ ನಿನ್ನ ಇಷ್ಟದಾಗ ಸಂಪತ್ತು ನಿನ್ನ ಕೈಯಲ್ಲಿ ಇರುತ್ತಾ ಈಗ ಏನೋ ಇದೆ ಅಂತ ಕೊಟ್ಬಿಡು ಅಂತ ಧ್ವನಿ ಇದೆ ಅದರಲ್ಲಿ ಧ್ವನಿ ಏನು ಅಂದರೆ ಕೊಡದೆ ಇರಲ್ಲ ಅಂತ ಅದೇ ಧ್ವನಿ ಅಂತ ಹಾಗಂದ್ರೆ ಹಾಗಂದರೆ ಸೈನ್ಸಿನ ಸರಳ ನಿಯಮ ಅಂತ ಏನು ಅಂದರೆ ನೀವು ಯಾವುದನ್ನು ಉಪಯೋಗ ಮಾಡೋದಿಲ್ಲ ಅದು ಇರೋದಿಲ್ಲ ಅಂತ ಯಾವುದರ ಉಪಯೋಗ ಆಗೋದಿಲ್ಲ ಯಾವುದರ ಸದುಪಯೋಗ ಸದ್ಬಳಕೆ ಆಗೋದಿಲ್ಲ ಅದು ಉಳ್ಕೊಳ್ಳೋದಿಲ್ಲ ಅಂತ ಈಗ ಮಂಗನಿಂದ ಮಾನವ ಉದಾಹರಣೆ ಕೊಡೋದು ನಾವು ಅದು ಹೌದೋ ಅಲ್ವೋ ಬೇರೆ ವಿಷಯ ಅದು ಅನೇಕ ಪ್ರಶ್ನೆಗಳು ಹೇಳುತ್ತೆ ಮಂಗನಿಂದ ಮಾನವಕ್ಕೆ ಮಂಗ ಇದೆಯಲ್ಲ ದೊಡ್ಡ ಪ್ರಶ್ನೆ ಬರೋದಲ್ಲೇ ಅಂತ ಈಗಲೂ ಕೂಡ ಮಂಗನೇ ಮಾನವನಾಗಿಬಿಟ್ರೆ ಮಂಗನ್ನು ಉಳ್ಕೊಂಡಿದ್ದಿಲ್ಲ ಇನ್ನು ಕೂಡ ಅಂದರೆ ಒಂದಷ್ಟು ಮಂಗಗಳು ಮಾನವ ಅದು ಮಂದ ಮತ್ತೊಂದಷ್ಟು ಮಂಗಗಳು ಹಾಗೆ ಉಳ್ಕೊಂಡು ಅಂತ ನನಗೆ ಆಗುತ್ತೆ ಅದು ಅಂದರೆ ಮೇಲ್ನೋಟಕ್ಕೆ ಬರೋ ಪ್ರಶ್ನೆ ಅಂತ ಸೂಲುವಾಗಿ ಬರೋ ಪ್ರಶ್ನೆ ಅಂತ ಈಗ ವಿಜ್ಞಾನದ ಆ ಲೋಕಕ್ಕೆ ಆ ನೀತಿಗೆ ಆ ತತ್ವಕ್ಕೆ ಹೋದರೆ ಬಾಲ ಸರಿ ಬಳಕೆ ಮಾಡದಿರೋ ಮಂಗಗಳಿಗೆ ಬಾಲ ಬಾಲವನ್ನು ಕಳ್ಕೊಂಡ್ರು ಅಂತ ಸುಮ್ಮನೆ ಉದಾಹರಣೆ ಹೇಳ್ತಾ ಇರೋದು ಹೀಗೆ ಯಾವ ಯಾವುದನ್ನು ಬಳಕೆ ಮಾಡೋದು ಮಾಡೋದಿಲ್ಲವೋ ಅದು ಕ್ರಮೇಣ ಹೋಗ್ತಾ ಬಂದುಬಿಡುತ್ತೆ ಅದು ಅದು ಉಳ್ಕೊಳ್ಳೋದಿಲ್ಲ ಅಂತ ಸಂಪತ್ತಿನ ಬಳಕೆ ಸರಿಯಾಗಿ ಮಾಡದೇ ಇದ್ದರೆ ಅಂದರೆ ಆ ಹರಿವು ಮುಂದಕ್ಕೆ ಹೋಗೋ ಥರ ಮಾಡದೇ ಇದ್ದರೆ ನಿನ್ನಲ್ಲಿ ನಿಲ್ಲ ಹಾಗೆ ಮಾಡಿದರೆ ನಿನಗೊಂದು ಕೊಡೋದಿಲ್ಲ ಮತ್ತೆ ಅಂತ ದಾನಂ ಭೋಗೋ ನಾಶ ತಿಸ್ರೋ ಗತಿಯೋ ಭವಂತಿ ವಿತ್ತಸ್ಯ ಅಂತ ಹೇಳ್ತಾರಲ್ಲ ಮೂರು ಗತಿ ಅಂತ ಸಂಪತ್ತಿಗೆ ಅಂತ ಒಂದು ಮೊದಲನೇದು ದಾನ ಅಂತ ಬಂದ ಸಂಪತ್ತು ಹೋಗಬೇಕು ಅಂತ ಎರಡನೇದು ಭೋಗ ಅಂತ ಒಂದಷ್ಟು ಇಲ್ಲಿ ನಾವು ಅನುಭವಿಸ್ಬೇಕು ಅದನ್ನು ಅಂತ ಒಂದಷ್ಟು ಒಳಗೆ ಹೋಗಬೇಕು ಒಂದಷ್ಟು ಹೊರಗೆ ಹೋಗಬೇಕು ನಿಲ್ಲಬಾರ್ದು ಅಂತ ಅವ್ರು ಹೇಳ್ತಿರೋದು ಎರಡರಲ್ಲಿ ಒಂದಾಗಬೇಕು ಎಷ್ಟಾಗುತ್ತೋ ಅಷ್ಟು ಅಬ್ಸರ್ವ್ ಮಾಡಬೇಕು ನಾವು ಎಷ್ಟಾಗುತ್ತೋ ಮತ್ತು ಉಳಿದು ಎಲ್ಲವನ್ನೂ ಹರಿಯೇ ಬಿಡಬೇಕು ಅಂತ ಹಾಗೆ ಮಾಡಿದೆ ಇದ್ದರೆ ಮೂರನೇ ಗತಿ ಯಾವುದಾದ್ರೂ ನಾಶ ಅಂತ ನಿನ್ನತ್ರ ಅದು ಅಂತ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೊರಟೋಗುತ್ತೆ ದಾನಂ ಭೋಗೋ ನಾಶ ಅಂತ ಮೂರು ಗತಿಗಳು ಅಂತ ಯೋ ನದದಾತಿ ಯಾರು ಕೊಡೋದೂ ಇಲ್ಲ ನ ಭುಂಕ್ತೆ ತಿನ್ನೋದು ಇಲ್ಲ ತಸೇ ತೃತೀಯಾಗ ತಿರ್ಭವತಿ ಆ ಸಂಪತ್ತಿಗೆ ಮೂರನೇ ಗತಿ ಅಂತ ಅದು ನಾಶ ಅಂತ ಅದನ್ನು ಹೇಳಿದ್ದು ಇಚ್ಛಾನುರೂಪೋ ವಿಭವ ಕದಾಕಷ್ಟು ಭವಿಷ್ಯತಿ ಅದಕ್ಕೆ ಇನ್ನೊಂದು ಚಂದದ ಉದಾಹರಣೆ ಕೊಡ್ತಾರೆ ಏನು ಉದಾಹರಣೆ ಅಂದರೆ ಈ ಗೃಹಾದ ಗೃಹಂ ಅಟನ್ ಭಿಕ್ಷು ಶಿಕ್ಷತೆ ಮತ್ತು ಯಾಚತೆ ಅಂತ ಈ ಮನೆ ಮನೆಯಲ್ಲಿ ಭಿಕ್ಷೆ ಬಿಡ್ತಾನಲ್ಲ ಭಿಕ್ಷುಕ ಅವನು ಭಿಕ್ಷೆ ಬಿಡ್ತಿರೋದೆಲ್ಲ ಪಾಠ ಮಾಡ್ತಿರೋದು ನಮಗೆ ಅಂತ ಸಂದೇಶ ಕೊಡ್ತಿರೋದು ಅಂತ ಗೃಹಾದ್ ಗೃಹಂ ಅಟನ್ ಭಿಕ್ಷು ಶಿಕ್ಷತೆ ಮತ್ತು ಯಾಚತೆ ಅವನು ಬೇಡ್ತಿರೋದಿಲ್ಲ ಮೇಲ್ನೋಟಕ್ಕೆ ಮಾತ್ರ ಬೇಡ್ತಾ ಇರೋದು ನಿಜವಾಗಿ ಅವನು ಪಾಠ ಮಾಡ್ತಿರೋದು ಏನು ಪಾಠ ಮಾಡ್ತಿದ್ದಾನೆ ಅಂದರೆ ಅದತ್ವ ಮಾದೃಶೋ ಮಾಭೂ ದತ್ವಾ ತ್ವಾದೃಶೋ ಭಾವ ಕೊಡದೆ ನನ್ನ ಹಾಗಾಗಬೇಡ ಕೊಟ್ಟು ನಿನ್ನ ಅಂತ ಕೊಡ್ದಿದ್ರೆ ನೀನು ಹೀಗಾಗ್ತೀಯ ಅಂತ ಕೊನೆಗೆ ಹೀಗಾಗ್ತೀನಿ ನೀನು ಅಂತ ಕೊಡ್ದಿದ್ರೆ ಅಂತ ಕೊಡದೆ ಭಿಕ್ಷುಕನಾಗಬೇಡ ಕೊಟ್ಟು ಸಮೃದ್ಧನಾಗುವಂತ ಈಗ ನೀನು ಸಮೃದ್ಧನಾಗಿದೀ ಈಗ ಹೀಗೆ ಇರಬೇಕು ಅಂದರೆ ಕೊಡಬೇಕು ನೀನು ಅಂತ ಅದೇ ದಾರಿ ಅದಕ್ಕಿಂತ ಪಾಠ ಮಾಡ್ತಾ ಇದ್ದಾನೆ ಅವನಂತ ಅದು ಪಾಠ ಹೇಗೆ ಮಾಡೋದು ಅಂದರೆ ಅದು ಅಂದರೆ ನಡವಳಿಕೆಯಲ್ಲಿ ತೋರಿಸೋದು ಅಂತ ತನ್ನನ್ನೇ ಉದಾಹರಣೆಗಿಂತ ದೊಡ್ಡ ಪಾಠ ಇಲ್ಲವಂತೆ ಪಾಠದ ಸರ್ವೋತ್ಕೃಷ್ಟವಾದ ವಿಧಾನ ಯಾವುದು ಅಂದರೆ ಉದಾಹರಣೆ ಅಂತ ಇನ್ನೊಂದು ಕಡೆ ತೋರಿಸ್ಬಿಡ್ಬೇಕು ಅಂತ ನೋಡು ಹೀಗೆ ಅಂತ ಅದಕ್ಕಿಂತ ದೊಡ್ಡ ಪಾಠ ಬೇರೆ ಇಲ್ಲ ಅಂತ ಅವನು ತನ್ನನ್ನೇ ಉದಾಹರಣೆ ಮಾಡಿ ತೋರಿಸ್ತಾನೆ ಹೀಗಾಗಬೇಡ ಹೀಗಾಗಬೇಡ ಕೊಡದೆ ಹೀಗಾಗಬೇಡ ಕೊಡದೆ ಹೀಗಾಗಬೇಡ ನೀನೊಂದು ಗೋಡೆಯಾಗಬೇಡ ಸೃಷ್ಟಿಯಲ್ಲಿ ನೀನು ಮಧ್ಯದಲ್ಲೊಂದು ಕಟ್ಟಾಗಬೇಡ ಗೋಡೆ ಆಗಬೇಡ ಬಾಗಿಲಾಗು ನೀನು ದ್ವಾರವಾಗು ನೀನು ನಿನ್ನನ್ನು ಹಾದು ಹೋಗಲಿ ಸಂಪತ್ತಿನ ಪ್ರವಾಹ ಹೊರತು ನೀನು ಗೋಡೆಯಾಗಿ ತಡ ನಿಲ್ಲಬೇಡ ನಿನ್ನ ಧೂಡಿ ಕೆಡವತ್ತೆ ಒಂದಿನ ಅದು ಅದು ಬಂದು ಸ್ಟಾಕ್ ಆಗಿ 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 ಹೆಚ್ಚಿಗೆ ಸ್ಟಾಕ್ ಆಯಿತು ಅಂದರೆ ಭಾರಿ ಒಳ್ಳೆಯದಂತ ಅರ್ಥ ಇಲ್ಲ ಅಂತ ಅದು ಕೆಡವ ತಯಾರಿ ನಡೀತಾ ಇದೆ ಜಾಸ್ತಿ ಅಂತ ಪ್ರವಾಹ ಹಿಂದಿಂದ ಜಾಸ್ತಿ ಜಾಸ್ತಿ ಆದಾಗಾದಾಗೆ ಒಂದಿನ ನಿನ್ನ ಗೋಡೆನ ಕೆಡವತ್ತೆ ಅದೊಂದು ಹಾಗಾಗಬೇಡ ಬಾಗಿಲಾಗ್ಬಿಡು ಚಾನಲ್ ಆಗುವ ನಿನ್ನ ಮೂಲಕ ಹರಿದು ಹೋಗಲಿ ಇದು ಅಂತ ಆ ಪಾಠ ಮಾಡ್ತಾ ಇರ್ತಾನೆ ಅನ್ನೋಂಥ ಅಭಿಕ್ಷುಕ ಅಂತ ಹಾಗಾಗಿ ಅದನ್ನೇ ನಾವು ನಿನ್ನೆ ಮೊನ್ನೆ ನಿಮಗೆ ಹೇಳ್ದು ಶಂಕರರು ಅದನ್ನೇ ಹೇಳಿದ್ದಾರೆ ಬೇರೆ ಕಡೆಗೆ ಪ್ರಬೋಧ ಸುಧಾಕರ್ದಲ್ಲಿ ಅದನ್ನು ಹೇಳಿದ್ದಾರೆ ಏನು ಹೇಳ್ತಾರೆ ಅಂದರೆ ಅದು ನಾವಾಗ ಕೊಟ್ಟಾಗ ನೋವಿರೋದಿಲ್ಲ ಅದಾಗದು ಹೋದಾಗ ನೋವಾಗತ್ತೆ ಅಂತ ಅದು ಬಿಟ್ಟು ಹೋಗುತ್ತೆ ಅಂತ ನಮ್ಮಂದ ಅಂತ ನೋವಾಗತ್ತೆ ಅಂತ ಕೊಟ್ಟು ಹೋದರೆ ನೋವಾಗೋದಿಲ್ಲ ಅಂತ ಶ್ರೇಯಸ್ಸು ಬೇರೆ ಇದೆ ಅಂತ ಶಂಕರ್ ಹೇಳ್ತಾರೆ ಅದನ್ನು ಕೊಟ್ಟು ಹೋಗುವ ಹಾಗೆ ಮಾಡು ಬಿಟ್ಟು ಹೋಗುವ ಶಂಕರದ್ದೇ ನಾವು ಮಾಡ್ತಾ ಇರೋದೇ ಸಾಧನಾ ಪಂಚಕ ಅವರದ್ದೇ ಬೇರೆ ಕಡೆ ಉದಾಹರಣೆ ಅಂತ ಭವೇತ್ ಕ್ವಾಪಿ ಪ್ರಮಾದಾತ್ತತಃ ಶೋಕಾಯ ಪ್ರಮಾದದಿಂದ ಎಲ್ಲೋ ಬಿಟ್ಟು ಹೋಯ್ತು ಒಂದು ಲಕ್ಷ ರೂಪಾಯಿ ಬಿಟ್ಟು ಹೋಯ್ತು ಎಲ್ಲೋ ಅಂದರೆ ಬೇಜಾರಾಗ್ತಾ ಇರುತ್ತೆ ಅಂತ ಒಂದು ಲಕ್ಷ ರೂಪಾಯಿ ಕೊಟ್ಟು ಹೋದರೆ ತೃಪ್ತಿ ಇರುತ್ತೆ ಹೆಮ್ಮೆ ಇರುತ್ತೆ ಸಮಾಧಾನ ಇರುತ್ತೆ ಕೊಟ್ಟೆ ನಾನು ಅಲ್ಲಿ ಸದುಪಯೋಗ ಇದೆ ಅಂತ ತೃಪ್ತಿ ಇರುತ್ತೆ ಪುಣ್ಯ ಇರುತ್ತೆ ಎಷ್ಟು ಗುಣಗಳು ಅದರಲ್ಲಿಂದರೆ ಅಷ್ಟು ಗುಣಗಳು ಅದು ಬಿಟ್ಟು ಹೋದರೆ ಅದೇ ನಮ್ಮನ್ನು ಬಿಟ್ಟು ಹೋದರೆ ನೋವು ಈಗ ಮಗಳನ್ನು ದಾನ ಮಾಡಿ ಕನ್ಯಾದಾನ ಮಾಡಿ ಇನ್ನೊಂದು ಮನೆಗೆ ಕಳಿಸ್ಕೊಡ್ತೇವೆ ಖುಷಿ ಅಂತ ಮಗಳು ಕಳೆದೋದ್ರೆ ವ್ಯತ್ಯಾಸ ನೋಡಿ ಅಂತ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಂತ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಂತ ಹಾಗಾಗಬಾರ್ದು ಜೀವನದಲ್ಲಿ ಅಂತ ಅದು ಕೊಟ್ಟು ಹೋಗಬೇಕು ಹೊರತು ಬಿಟ್ಟು ಹೋಗಬಾರ್ದು ಅದು ಅಂತ ಹಾಗಾಗಿ ಅವ್ರದನ್ನು ಹೇಳ್ತಾರೆ ಶೋಕಾಯಾನ್ ಎದು ಭವೇತು ಕಾಪಿ ಪ್ರಮಾದಾತ್ ತತಃ ಶೋಕಾಯಾನ್ ಅಥ ಇನ್ನೊಂದು ದಾರಿ ಏನು ಅಂತ ಅದು ನೀನು ಅರ್ಪಣೆ ಮಾಡಿದರೆ ಅದನ್ನು ಶುತಭತೆ ಯೋಗ್ಯನಿಗೆ ನೀನು ಅದನ್ನು ಅರ್ಪಣೆ ಮಾಡಿದರೆ ತೋಷಾಯ ಸಂತೋಷಕ್ಕೆ ಅದು ಅಂತ ಶ್ರೇಯಸ್ಸೇ ನಿನ್ನ ಶ್ರೇಯಸಿಗೂ ಕಾರಣ ಆಗುತ್ತೆ ಅದು ಅಂತ ಶಂಕರ ಭಾಷೆ ನೋಡಿ ಹಾಗೆ ಸ್ವಾತಂತ್ರ್ಯ ವಿಷಯ ಪ್ರಯಾಂತಿ ನೀನು ಕಟ್ಟಾಕಾಗಲ್ಲ ಲಕ್ಷ್ಮಿಯನ್ನ ಅವಳು ಸುಮ್ಮನೆ ಇರೋದೇ ಇಲ್ಲ ಒಂದು ಕಡೆಗೆ ಅವಳು ಹೋಗ್ತಾ ಇರ್ತಾಳೆ ಅಂತ ಆಗ ಶೋಕಾಯ ಚಿರಂ ಶೋಕಾಯ ಬಹಳ ಕಾಲ ನೋವಾಗುತ್ತೆ ನಿನಗದು ಅದರ ಬದಲಿಗೆ ಸಂತ್ಯಕ್ತ ಸ್ವಯಂ ಇವ ನೀನೇ ಒಂದೇನು ತ್ಯಾಗ ಮಾಡಿದರೆ ಎಲ್ಲವದನ್ನು ಅದು ಮುಕ್ತಿಗೆ ಅಂತ ನೀನು ಉದ್ಧಾರ ಕಾರಣ ಆಗುತ್ತೆ ಒಂದು ಸುಖಮಯಂ ಅಂತ ಅಲ್ಲಿ ಸುಖವಿದ ಹೊರತು ಬೇರೆ ಏನೂ ಇಲ್ಲ ಅಂತ ಅದನ್ನೇ ಶಂಕರರು ಪ್ರಬೋಧ ಸುಧಾ ಸುಧಾಕರದ ವೈರಾಗ್ಯ ಪ್ರಕರಣದಲ್ಲಿ ಹಾಗೆ ಹೇಳ್ತಾರೆ ಅವರು ಇನ್ನು ದಾನ ಮಾಡೋದು ಬೇಡ ನೀನೊಂದು ಹೀಗಿದ್ದರೆ ದಾನ ಮಾಡೋದು ಬೇಡ ನೀನೊಂದು ಹೇಗಿದ್ದರೆ ಅಂದರೆ ಒಂದು ಚಂದದ ಶ್ಲೋಕ ಇದೆ ನೀಲಕಂಠಮಖಿ ಇದೆ ಅದು ಭಾಳ ಚಂದ ಇದೆ ಅದು ಮೃತೋಪಿ ಅರ್ಧಂ ನಮೋಕ್ಷ್ಯಾಮಿ ಬದ್ವಾ ನೇಶ್ಯಾಮಿ ಮೂರ್ಧನಿ ಅಂತಿದ್ರೆ ಇತ್ತೀಚೆಗೆ ಸುದೃಢ ಬುದ್ಧಿ ಇಂಥ ಮನಸ್ಥಿತಿ ನಿನಗಿದ್ರೆ ಎಂಥ ಮನಸ್ಥಿತಿ ಅಂದರೆ ಸತ್ರು ಸಂಪತ್ತನ್ನು ಬಿಡೋದಿಲ್ಲ ಅಂತ ಮೃತೋಪಿ ಸತ್ತರೂ ಕೂಡ ಅರ್ಧಂ ನಮೋಕ್ಷ್ಯಾಮಿ ಬಿಡದೇ ಇಲ್ಲ ಸಂಪತ್ತನ್ನು ಅಂತ ಮತ್ತೆ ಏನು ಮಾಡ್ತಿ ಬದ್ವಾ ನೇಷ್ಯಾಮಿ ಮೂರ್ಧನಿ ತಲೆ ಮೇಲೆ ಹೊತ್ಕೊಂಡು ಹೋಗ್ತೇನೆ ತಲೆ ಮೇಲೆ ಕಟ್ಕೊಂಡು ಅದನ್ನು ಪೂರ್ತಿ ಹೊತ್ಕೊಂಡು ಹೋಗ್ತಾನೆ ಬೇರೆ ಲೋಕಕ್ಕೆ ಅಂತ ನೀನು ದಾನ ಮಾಡಬೇಕಾಗಿಲ್ಲ ಹಾಗಾದರೆ ಅಂಥವ್ರು ಮಾತ್ರ ದಾನ ಮಾಡಬೇಡಿ ಮಾಡಬೇಕಾದ ಅಗತ್ಯ ಇಲ್ಲ ಅಂಥದ್ದ ಅಗತ್ಯ ಯಾರಿಗಿದೆ ಬರೀ ಹೇಳೋದಲ್ಲ ತಗೊಂಡು ಹೋಗಿ ಬರಬೇಕು ನಿಮಗೆ ಅಂತ ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಅಂತ ಬದ್ವಾ ನೈಶ್ಚಾಮಿ ಮೂರ್ಧನಿ ಅಂತ ಇತ್ತೀಚೆಯ ಸುದೃಢ ಬುದ್ಧಿ ಅಷ್ಟು ಗಟ್ಟಿ ನಿಶ್ಚಯ ನಿನಗೆ ನಿನ್ನ ಇದ್ದರೆ ಈ ವಿಷಯದಲ್ಲಿ ಪಾತ್ರೆ ಅಧೇಯಂ ಅಶಂಕಿತಂ ಯೋಚನೆ ಇಲ್ಲ ನೀನು ದಾನ ಮಾಡೋದು ಬೇಡ ನೀನು ಯಾರಿಗಾರು ಆ ಅಂಥ ದಮ್ಮಿದೆಯಾ ಅಂತ ಧೈರ್ಯ ಇದೆಯಾ ಪ್ರಪಂಚದಲ್ಲಿ ಯಾರಿಗಾದರೂ ಆ ಸಾಧ್ಯತೆ ಇದೆಯಾ ದನ ಮಾಡೋದು ಬೇಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ನೀಲಕಂಠಮಿ ಹೇಳೋದು ಅವನು ದಿನ ಸಭಾ ರಂಜನ ಶತಕ ಅಂತ ಸಭಾ ರಂಜನೆಗೆ ಅಂತ ಲೆಕ್ಕ ಅದು ಆದರೆ ಎಷ್ಟು ದೊಡ್ಡ ಸಂದೇಶ ಇದೆ ಅದರಲ್ಲಿ ಅಂದರೆ ಬಹುದೊಡ್ಡ ಸಂದೇಶ ಇದೆ ಭೋಜ ಮುಂಜಾನೆಗೆ ಹೇಳಿದ್ದು ಅಂತ ಸ್ವಂತ ಚಿಕ್ಕಪ್ಪನೇ ಪಟ್ಟಕ್ಕೆ ಬಂದುಬಿಟ್ರೆ ಒಂದು ಕೊಲ್ಲಕ್ಕೆ ಬಂದಾಗ್ತಾನಲ್ಲ ಸಣ್ಣ ಮಗುವನ್ನು ಆ ಮಗು ಹೇಳುತ್ತೆ ವಹ ನೀನು ತಗೊಂಡೋಗ್ತೀ ಅಂತ ಕಾಣುತ್ತೆ ಭೂಮಿಯನ್ನು ಅಂತ ಮುಂಜಾಸ್ಥಿತಿ ಇನ್ನು ತುಂಬ ಇದೆ ಇದನ್ನು ಇನ್ನು ಮುಂದೆ ವಿವರಿಸೋಣ ಹೇಗೆ ಕೊಡಬೇಕು ಅನ್ನೋ ಬಗ್ಗೆ ಉಪನಿಷತ್ ಹೇಳುತ್ತೆ ದೇತರಿ ಉಪನಿಷತ್ ಹೇಳುತ್ತೆ ಶ್ರದ್ಧೆಯ ದೇಯಂ ಶ್ರದ್ಧೆಯಿಂದ ಕೊಡು ಅಶ್ರದ್ಧಯ ಅಧೇಯಂ ಅಶ್ರದ್ಧೆಯಿಂದ ಕೊಡಬೇಡ ಕೊಡಲೇ ಬೇಡ ನೀನು ಕೊಡದಾದ್ರೆ ಶ್ರದ್ಧೆಯಿಂದ ಕೊಡು ಕೊಟ್ಟಿದ್ದು ಪಾಪ ಪಾಪಾಗ್ಬಿಡುತ್ತೆ ಇಲ್ಲಾಂದೆ ಶ್ರೀ ದೇಯಂ ಎಷ್ಟಿದೆ ಸಂಪತ್ತು ಅದಕ್ಕೆ ತಕ್ಕ ಹಾಕಿ ಕೊಡು ಅದೇ ಈಗ ಸಾವಿರ ರೂಪಾಯಿ ಒಬ್ಬ ಬಡವ ಕೊಡ್ತಾನೆ ಸಾವಿರ ರೂಪಾಯಿ ಒಬ್ಬ ಶ್ರೀಮಂತ ಕೊಡ್ತಾನೆ ಈ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬೆಲೆ ಅಲ್ಲವೇ ಅಲ್ಲ ಅಂತ ಆ ಸಾವಿರ ರೂಪಾಯಿಗಿಂತ ಎಷ್ಟೋ ದೊಡ್ಡ ಬೆಲೆ ಅಂತ ಲಕ್ಷ ಇರೋ ಸಾವಿರ ಕೊಟ್ಟರೆ ಮತ್ತು ಒಂದೂವರೆ ಸಾವಿರ ಒಂದು ಸಾವಿರ ಕೊಟ್ಟರೆ ಎರಡಕ್ಕೆ ವ್ಯತ್ಯಾಸ ಇಲ್ವೋ ಹೇಳಿ ಆ ಹಿಂದಿನ ಮನಸ್ಸಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಬಂದ್ಬಿಡುತ್ತೆ ಅಂದರೆ ಇವನಿಗೆ ಬರೋ ಪುಣ್ಯವೇ ಬೇರೆ ಅವನಿಗೆ ಬರೋ ಪುಣ್ಯವೇ ಬೇರೆ ಅಂತ ನೀವು ಮಾರ್ಕೆಟ್ ವ್ಯಾಲ್ಯೂ ಏನು ಅದರ ಮೇಲೆ ನೀವು ಇದನ್ನು ಗಣನೆ ಮಾಡೋಕ್ಕಾಗೋದೇ ಇಲ್ಲ ಅಂದರೆ ಶ್ರೀಹಾದೇ ಎಂ ನಿನ್ನ ಹತ್ರ ಎಷ್ಟು ಎಷ್ಟು ಸಂಪತ್ತಿದೆ ಅದಕ್ಕೆ ಅನುಗುಣವಾಗಿ ಕೊಡು ಹೃಯಾದೇಯ್ ನಾಚಿ ಕೊಡೋ ಅಂತ ಇಷ್ಟ ಕೊಡ್ತಾಯಿದ್ದೇನೆ ಅಂತ ಎಷ್ಟು ಕೊಟ್ಟರು ಕೂಡ ನಾಚಿಯೇ ಕೊಡಬೇಕು ಕೊಡಬೇಕಾದಂತ ಇಷ್ಟ ಇರೋದು ಅಂತ ಅವಳು ಲಕ್ಷ್ಮೀ ಹೇಗೆ ಮಾಡಿಲ್ಲ ಅಂತ ಅದೊಂದು ಶ್ಲೋಕ ಇದೆ ಅತ್ಯದ್ಭುತ ಅದು ಆ ಶ್ಲೋಕ ಅದು ಅತ್ಯದ್ಭುತ ಅದು ಆ ಶ್ಲೋಕ ಏನಂದ್ರೆ ಅಲ್ಲೆಲ್ಲೋ ಒಂದು ಕಡೆಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅದು ಗೊತ್ತಿಲ್ಲ ಸ್ವಲ್ಪ ತಲೆ ತಗ್ಸ್ಕೊಂಡಿದ್ದಾಳು ಅವಳು ಎಷ್ಟೋ ಸರಿ ನೆನಪಾಡ್ಕೊಡ್ತೇವೆ ಅದನ್ನು ನೋಡಿ ಒಬ್ಬ ಭಕ್ತ ಹೊಗಳದು ಐಶ್ವರ್ಯ ಪದಂ ಪರಮಂ ಪದಂಚ ಕಸ್ಮೈಚಿದಂಜಲಿ ಭರಂ ಬಹದೆ ವಿಧೀರ್ಯ ಬಂದು ಕೈ ಮುಗುದ ಅಂತ ಐಶ್ವರ್ಯ ಕೊಟ್ಟಲು ಅವನಿಗೆ ಸಮಾಧಾನ ಆಗಲಿಲ್ಲ ಅಕ್ಷರ ಪದವಿಯನ್ನು ಕೊಟ್ಟಲು ಅವಿನಾಶಿಯಾದ ಪದವಿಯನ್ನು ಕೊಟ್ಟಲು ಸಮಾಧಾನ ಆಗಲಿಲ್ಲ ಪರಮಪದವನ್ನೇ ಕೊಟ್ಟಲು ಮುಕ್ತಿಯನ್ನು ಕೊಟ್ಟಲು ಇಷ್ಟು ಕೊಟ್ಕೊಂಡು ಅಸ್ಮಿಗೆ ನಕಿಂಚಿತ್ ಉಚಿತಂ ಕೃತಂ ಅವನ ನಮಸ್ಕಾರಕ್ಕೆ ತಕ್ಕದ್ದು ಕೊಟ್ಟಾಗ ಆಗಲಿಲ್ಲ ಅಂತ ತಲೆ ಅಂತ ಕೊನೆಗೆ ಅಂತ ಅಸ್ಮೈ ಉಚಿತಂ ಕೃತಂ ಇತ್ಯಥಾಂಬಸಂ ಲಜ್ಜಸೆ ನಿನಗೆ ಲಜ್ಜೆ ನನಗೆ ನಾಚಿಕೆ ಕಥೆಯ ಕೋಜ ಉದಾರ ಭಾವ ಈ ಉದಾರ ಭಾವನ ಏನಂತ ಕರೆಯೋಣ ಇದನ್ನು ಏನಂತ ವ್ಯಾಖ್ಯಾನ ಮಾಡೋಣ ಈ ಉದಾರಕ್ಕೆ ಏನಂತ ಹೆಸರು ಅಂತ ಇಂತಹ ಉದಾಹರಣೆಯಿಂದ ಇಷ್ಟೆಲ್ಲ ಕೊಡೋಕ್ಕೆ ಬರೋದೆಲ್ಲ ಕೊಟ್ಟಾಗ ಹೋಯಿತು ಕೊಡಕ್ಕೆ ಕೊಡುವಿಕೆ ತುಟ್ಟ ತುದೇನ ಮುಟ್ಟಿ ಆಯಿತು ಕೊನೆಗೂ ತಲೆ ತಗ್ಗಿಸ್ತಾಳೆ ಸಾಲದು ಅಂತ ಅಂದ್ಕೊಳ್ತಾಳೆ ಆ ತಾಯಿ ಲಕ್ಷ್ಮೀನ್ ಹ್ರಿಯಾದೇಯಂ ಭಿಯಾದೇಯಂ ಭಯದಿಂದ ಕೊಡು ಅಂತ ಕೊನೆಗೂ ಶಂಕಿಸಿಯೇ ಕೊಡು ನಾನು ಉಚಿತವಾಗಿ ಇಲ್ಲ ಅಂತ ಅನ್ನೋ ಶಂಕೆ ಬರಬೇಕು ನನಗೆ ಅಂತ ಕೊಡದಿದ್ದರೆ ಕೊಡದಿದ್ದರೆ ಏನಾಗ್ತೇನೆ ನಾನು ಅಂತ ಅಭಯ ಕಾಡಬೇಕು ನಮ್ಮನ್ನು ಅಂತ ದಾನ ಮಾಡಿದ್ರೆ ಏನಾಗ್ತೇನೆ ನಾನು ನಾಳೆ ಅಂತ ಹೀಗೆಲ್ಲ ಹೇಳುತ್ತೆ ಅದನ್ನಲ್ಲೇ ಮುಂದಕ್ಕೆ ನೋಡೋಣ ಸಮಾಧಾನ ನೋಡೋಣ ಅದನ್ನು ಆದರೆ ಒಂದು ಇದೊಂದು ಉಕ್ತಿಯನ್ನು ಮಾತ್ರ ಉಲ್ಲೇಖ ಮಾಡಿದೆ ನಮಗೆ ಇವತ್ತು ಇದು ಮುಗಿಸೋಕೆ ಇಷ್ಟ ಇಲ್ಲ ಇದು ಒಂದು ದಿನಕ್ಕೆ ಮಾತಾಡೋದಲ್ಲ ದಿನಗಟ್ಟಲೆ ತಿಂಗಳಗಟ್ಟಲೆ ಮಾತಾಡೋಂಥ ಒಂದು 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 ಉಕ್ತಿ ಅದು ಅಷ್ಟು ಚೆನ್ನಾಗಿದೆ ದಾನದಲ್ಲಿ ಯಾವುದು ಶ್ರೇಷ್ಠ ಅನ್ನೋದಕ್ಕೆ ಒಂದು ಉತ್ತಿ ಅದು ಅದೊಂದನ್ನು ಹೇಳಿ ಪೂರ್ಣ ಮಾಡ್ತಾ ಇವತ್ತಿನ ದನ ದಾನಂ ತದನಂತ ಫಲಂ ಸ್ಮೃತಂ ಸಹಸ್ರ ಗುಣಮೂಯ ಯಾಚತೆಯ ತು ತದರ್ಧಕಂ ನೀವೇ ಹೋಗಿ ಹುಡುಕಿ ದಾನ ಕೊಡಬೇಕಂತೆ ಆ ದಾನಕ್ಕೆ ಫಲ ಅನಂತ ಅಂತ ಮನೆಗೆ ಕರೆದು ಕೊಡಬೇಕಂತೆ ಸಾವಿರ ಪಾಲು ಫಲ ಇದೆ ಅದಕ್ಕೆ ದಾನಕ್ಕೆ ಅಂತ ಯಾರಾದರೂ ಬೇಡಿದಾಗ ಕೇಳಿದಾಗ ಕೊಟ್ಟರೆ ದನಕ್ಕೆ ಅರ್ಧ ಫಲ ಅಂತ ಅಂದರೆ ಯಾರಾದರೂ ನಮ್ಗೆ ಕೇಳೋವಾಗ ಆಗುತ್ತಲ್ಲ ಅಷ್ಟು ಮಾಡಬಾರದು ಅಂತ ಕೇಳುವ ಹಾಗೆ ಮಾಡಬಾರ್ದು ನಾವೇ ಹುಡುಕಿ ಹೋಗಿ ಕೊಟ್ಟರೆ ಅನಂತ ಫಲ ಇರುವಲ್ಲೇ ಹೋಗಬೇಕು ನಾವು ಅಂತ ಇರುವಲ್ಲೇ ಹೋಗಿ ಕೊಟ್ಟು ಬಂದರೆ ಅನಂತ ಫಲ ಮನೆ ಕರೆದು ಕೊಟ್ಟರೆ ಮಾನಕರ್ಯ ಗೊತ್ತೊಂದಿದೆಯಲ್ಲ ಹಾಗಾಗಿ ಅನಂತ ಫಲ ಅಲ್ಲ ಸಹಸ್ರ ಗುಣ ಅಂತ ಅದು ಫಲ ಇದೆ ಅದಕ್ಕೆ ಸಾವಿರ ಮ ಸಾವಿರ ಮಡಿ ಫಲ ಇದೆ ಅದಕ್ಕೆ ಸಾವಿರ ಗುಣ ಫಲ ಇದೆ ಆದರೆ ಅವನೇ ಬಂದು ಯಾಚಕನೇ ಬಂದು ಯಾಚನೆ ಮಾಡಿದ ಮೇಲೆ ಅವನು ಅಂಥ ದೀನ್ಯಾವಸ್ಥೆಗೆ ಅವನು ಹೋಗುವ ಹೋಗುವಾಗ ಮಾಡಿ ಆಮೇಲೆ ಕೊಡ್ತೇವಲ್ಲ ಫಲ ಅಂತ ನೋಡಿ ಯಾವ ಭಾವ ಇರಬೇಕು ದಾನ ಮಾಡುವಾಗ ಅನ್ನೋದಕ್ಕೆ ಅವ್ರು ಹೇಗೆ ಯೋಚನೆ ಮಾಡಿದ್ದಾರೆ ನೋಡಿ ಹೀಗೆಲ್ಲ ದಾನ ಕೊಟ್ಟರೆ ಪಾಪ ಉಳಿಯುತ್ತ ಆಮೇಲೆ ಉಳಿಯೋಕ್ಕಾಗತ್ತಾ ಪಾಪಕ್ಕೆ ಅಂತ ಇಂಥ ಉದಾರಿಯದೆದರು ಇಂಥ ವಿಷಾದ ಮನಸ್ಸಿನೆದುರು ಯಾವ ಪಾಪವೂ ನಿಲ್ಲೋಕೆ ಸಾಧ್ಯ ಇಲ್ಲ ಅಂತ ಬಿದ್ದು ಓಡುತ್ತೆ ಪಾಪ ಅಂತ Det er